ನಮಸ್ಕಾರ ವೀಕ್ಷಕರೇ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಅನ್ನಂ ಪರಬ್ರಹ್ಮಂ ಅಂತೀವಿ ನೋಡಿ. ಅನ್ನ ಇಲ್ಲ ಅಂತಂದ್ರೆ ಹುಟ್ಟಿದ ಮಗುವಿಗಿಂತ ಹಿಡಿದು ಈಗೋ ಆಗೋ ಸಾಯೋ ವ್ಯಕ್ತಿವರೆಗೂ ಕೂಡ ಅನ್ನ ಅನ್ನೋದು ಬಹಳ ಮುಖ್ಯ. ಯಾಕಂತಂದ್ರೆ ನಮ್ಮ ಇಡೀ ಜೀವನದ ಭಾಗ ಆಗೋಗ್ಬಿಟ್ಟಿದೆ. ಅಕ್ಕಿ ಅನ್ನ ಇಲ್ಲದೆ ಜೀವನ ಮಾಡೋದಕ್ಕೆ ಆಗೋಲ್ಲ ಅನ್ನೋ ಒಂದು ಪರಿಸ್ಥಿತಿ. ಯಾಕಂತಂದ್ರೆ ನಾವು ಆ ಆಹಾರಕ್ಕೆ ಒಗ್ಗಿಕೊಂಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಭಾರತ, ಅದರಲ್ಲೂ ನಮ್ಮ ದಕ್ಷಿಣ ಭಾರತ ಅಂತ ಹೇಳ್ಬೋದು. ಆದರೆ ಈಗ ಜಾಗತಿಕ ಮಟ್ಟದಲ್ಲಿ, ದೇಶ ವಿದೇಶದ ಮಟ್ಟದಲ್ಲೂ ಕೂಡ ಅಕ್ಕಿಯ ಬೆಲೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಏರಿಕೆಗೆ ಕಾರಣಗಳೇನು? ಹಾಗಾದರೆ ಹವಾಮಾನ ವೈಪರೀತ್ಯ, ಕಾಲಕ್ಕೆ ತಕ್ಕಂತೆ ಮಳೆ ಆಗ್ತಾ ಇಲ್ಲ, ಹಾಗಾಗಿ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಕಳೆದ 15 ವರ್ಷಗಳಲ್ಲೇನೆ ಗರಿಷ್ಠ ದಾಖಲೆಯ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ. ಅಕ್ಕಿ ಬೆಲೆ 9.8% ಆಗಸ್ಟ್ ತಿಂಗಳಲ್ಲಿ ಅತಿ ಹೆಚ್ಚಾಗ್ತಾ ಇದೆ. ಅಕ್ಕಿ ಬೆಲೆ ಕೊರತೆ ಉಂಟಾಗ್ತಾ ಇದೆ. ಹಾಗಾದರೆ ಮುಂದೇನು ಅನ್ನೋ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅನ್ನ ತಿನ್ನೋದಕ್ಕೆ ಅನ್ನನೇ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಬಂದೇ ಬರುತ್ತಲ್ವ. ಹಾಗಾಗಿ ಈ ಕೊರತೆ ಉಂಟಾಗ್ತಾ ಇರೋದು ಏನು, ಸಮಸ್ಯೆ ಆಗ್ತಾ ಇರೋದು ಏನು, ರೈತರು ಏನು ಮಾಡಬೇಕು? ಹಾಗಾದರೆ ಮಳೆಯನ್ನೇ ನಂಬಿಕೊಂಡಿರುವಂತಹ ರೈತರು ಅಕ್ಕಿ ಬೆಳೆಯೋದು ತುಂಬಾ ಕಷ್ಟ, ದುಸ್ತರ. ಯಾಕಂದರೆ ಅಕ್ಕಿ ಬೆಳೆಯೋದಕ್ಕೆ ಅಪಾರ ಪ್ರಮಾಣದ ನೀರಿನ ಅಗತ್ಯತೆ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರಿಗೂ ಕೂಡ ಅಕ್ಕಿಯನ್ನು ಕೊಂಡುಕೊಳ್ಳಲಾಗದಂತಹ ಪರಿಸ್ಥಿತಿ ಎದುರಾಗಿದ್ರೂ ಯಾವುದೇ ಅಚ್ಚರಿ ಇಲ್ಲ. ಈಗಾಗಲೇ ಅಕ್ಕಿಯ ರಫ್ತಿನ ಮೇಲೆ ಭಾರತ ನಿಷೇಧವನ್ನೂ ಕೂಡ ಏರಿದೆ. ಆದರೂ ಕೂಡ ಅಕ್ಕಿಯ ಕೊರತೆ ಎದ್ದು ಬರ್ತಾ ಇದೆ, ಕಂಡು ಬರ್ತಾ ಇದೆ. ಅದರ ಜೊತೆಗೆ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ, ಬರದ ಕಾರ್ಮೋಡ, ಅಕ್ಕಿ ಮತ್ತಷ್ಟು ಭಾರ. ವೀಕ್ಷಕರೇ, ಅಕ್ಕಿಯ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಇದನ್ನ ಊಹಿಸಿ ಕೂಡ ಇತ್ತ ಭಾರತ. ಹಾಗಾದ್ರೆ ಯಾಕಂದ್ರೆ ಒಂದ್ ಕಡೆ ನಮ್ಮ ರಾಜ್ಯದ ಮಟ್ಟದಲ್ಲಿ ನೋಡೋದಾದ್ರೆ ಅಕ್ಕಿ ಬೆಲೆ ಅಥವಾ ಅಕ್ಕಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ 10 kg ಅನ್ನಭಾಗ್ಯದ ಯೋಜನೆಯಡಿ ಕಾಂಗ್ರೆಸ್ ಸರ್ಕಾರ ಏನು ಘೋಷಣೆ ಮಾಡಿತ್ತು, 5 kg ಮಾತ್ರ ಪೂರೈಕೆ ಮಾಡಿ ಇನ್ 5 kg ಅದರ ಪರ್ಯಾಯವಾಗಿ ದುಡ್ಡನ್ನು ಒದಗಿಸಿಕೊಡ್ತಾ ಇದ್ದಾರೆ. ಆದ್ರೆ ಈಗ ಅಕ್ಕಿ ಬೆಲೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ಇದು ಕೇವಲ ನಮ್ಮ ರಾಜ್ಯ ಅಥವಾ ನಮ್ಮ ದೇಶ ಭಾರತ ಅಲ್ಲ, ವಿಶ್ವದ ಪ್ರಮುಖ ದೇಶಗಳಲ್ಲಿ ಅಕ್ಕಿ ದರ ಜಾಸ್ತಿ ಆಗ್ತಾ ಇದೆ. ಮಳೆ ಇಲ್ಲದೆ ಬರ ಎದುರಿಸ್ತಾ ಇದೆ. ಕರ್ನಾಟಕ ಅಕ್ಕಿ ದರಕ್ಕೆ ತತ್ತರಿಸಿ ಹೋಗ್ತಾ ಇದೆ. ಕಳೆದ 15 ವರ್ಷಗಳಲ್ಲಿ ಗರಿಷ್ಠ ಮಟ್ಟದಲ್ಲಿ ಏರಿಕೆ ಕಾಣ್ತಾ ಇದೆ ಅಕ್ಕಿ ದರ. ಕೋವಿಡ್ ನಂತರ ಜಾಗತಿಕವಾಗಿ ಅಕ್ಕಿ ಬಳಕೆ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೇಡಿಕೆ ಜಾಸ್ತಿ ಆಗ್ತಿದೆ, ಅದರ ಜೊತೆಗೆ ಪೂರೈಕೆ ಕೂಡ ಕಡಿಮೆ ಆಗಿದೆ. ಅಕ್ಕಿ ರಫ್ತು ನಿರ್ಬಂಧ ಹೇರಲಾಗಿದೆ. ಹವಾಮಾನ ವೈಪರೀತ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಅಕ್ಕಿ ಬೆಲೆ ಗಣನೀಯವಾಗಿ ಏರಿಕೆ ಕಾಣ್ತಾ ಇದೆ. ಹಾಗಾದರೆ ಸದ್ಯಕ್ಕಿರುವಂತಹ ಅಕ್ಕಿ ಬೆಲೆ ಏನು, ಎಷ್ಟು ಜಾಸ್ತಿ ಆಗಿದೆ, ಈ 2 ತಿಂಗಳು ಹಿಂದೆ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅನ್ನೋದು ಕೂಡ ನೋಡ್ಬಿಡೋಣ. ದೋಸೆ ಇಡ್ಲಿಗೆ ಉಪಯೋಗಿಸುವಂತಹ ಅಕ್ಕಿ ಬೆಲೆ ಈಗ ಕಳೆದ 2 ತಿಂಗಳಲ್ಲಿ 30 ರಿಂದ 32 ರೂಪಾಯಿ ಇತ್ತು, ಈಗ 40 ರೂಪಾಯಿ ಆಗೋಗಿದೆ. ಸ್ಟೀಮ್ ಅಕ್ಕಿ 40 ರೂಪಾಯಿ ಇದ್ದಿದ್ದು 50 ರೂಪಾಯಿ ಆಗಿದೆ. ರಾರೈಸ್ ಅಂತೀವಿ 40 ರೂಪಾಯಿ, 40 ರಿಂದ 47 ರೂಪಾಯಿ ಬೇರೆ ಬೇರೆ ಅಕ್ಕಿಗಳು ಇರುತ್ತೆ. ಅದರಲ್ಲೂ ಕೂಡ ಬ್ರ್ಯಾಂಡ್ ಅಂತ ಹೇಳ್ತೀವಿ. ಆ ರೀತಿಯಾಗಿ ರಾರೈಸ್ 40 ರಿಂದ 47 ರೂಪಾಯಿವರೆಗೂ ಇದ್ದಿದ್ದು 54 ರೂಪಾಯಿ ಆಗಿದೆ 1 kg. ಕೊಲ್ಲಂ ರೈಸ್ 60 ರೂಪಾಯಿ ಇದ್ದಿದ್ದು 68 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಶೇಕಡ 10ರಷ್ಟು ದರವನ್ನು ಹೆಚ್ಚಿಸಿ ಮಾರಾಟ ಮಾಡಲಾಗ್ತಾ ಇದೆ. ಇದು ನಿಜಕ್ಕೂ ಗ್ರಾಹಕರಿಗೂ ಕೂಡ ದೊಡ್ಡ ಮಟ್ಟದಲ್ಲೇನೆ ಹೊಡೆತ ಬೀಳ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲೇದಾಗಿ ರೈತಪರ ಹೋರಾಟಗಾರರಾದಂತಹ ನಾರಾಯಣ ರೆಡ್ಡಿ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನು ತೇಜಸ್ವಿ ಪಟೇಲ್ ಇದ್ದಾರೆ, ರೈತ ಮುಖಂಡರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಎಸ್ ನಾರಾಯಣ ರೆಡ್ಡಿ ಅವರೇ, ಮೊದಲೇದಾಗಿ ಏನು ಹೇಳ್ತೀರಿ, ಎಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ಕಿ ಬೆಲೆ ಜಾಸ್ತಿ ಆಗ್ತಾ ಇದೆ? ಅದ್ರ ಜೊತೆಗೆ ಪ್ರಕಾಶ್ ಕಮರಡಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ನಾರಾಯಣ ರೆಡ್ಡಿ ಅವರೇ, ಮೊದಲೇದಾಗಿ ಏನು ಹೇಳ್ತೀರಿ, ಅಕ್ಕಿ ಬೆಲೆ ಇಷ್ಟರ ಮಟ್ಟಿಗೆ ಜಾಸ್ತಿ ಆಗೋದಕ್ಕೆ ನಿಮ್ಮ ಪ್ರಕಾರ, ರೈತರ ಪ್ರಕಾರ ಏನು ಕಾರಣ ಅಂತೀರಿ? ನಮ್ಮ ರಾಜಕಾರಣಿಗಳಿಗೆ ಮುಂದಾಲೋಚನೆ ಇಲ್ಲ. ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಏನು ಬೇಕೋ ಎಲ್ಲ ಮಾಡ್ತಾರೆ. ಆದರೆ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬೆಳಗ್ಗೆ ನಾವು ಎದ್ದಾಗ ಏನಪ್ಪ ನೀನು ತಿಂಡಿ ಆಯಿತಾ ಅಂತ ಕೇಳ್ತಾರೆ, ಮಧ್ಯಾಹ್ನ ಆದರೆ ಊಟ ಆಯಿತು ಅಂತ ಕೇಳ್ತಾರೆ, ನೀನು ಎಷ್ಟು ದುಡ್ಡು ತಿಂದಪ್ಪ, ನೀನು ಎಷ್ಟು ನೀರು ಕುಡ್ದಪ್ಪ ಅಂತ ಯಾರೂ ಕೇಳಲ್ಲ, ಎಷ್ಟು ದುಡ್ಡು ತಿಂದೆ, ಇವತ್ತು ಎಷ್ಟು ಲೂಟಿ ಹೊಡ್ಕೊಂಬಂದೆ ಅಂತ ಯಾರೂ ಕೇಳಲ್ಲ. ಊಟ ಆಯಿತಾ, ತಿಂಡಿ ಆಯಿತಾ, ಕಾಫಿ ಆಯಿತಾ ಅಂತ ಕೇಳ್ತಾರೆ. ಆದರೆ ನಮ್ಮ ರಾಜಕಾರಣಿಗಳು ಇವತ್ತು ಕರ್ನಾಟಕದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಕೆರೆಗಳಿಗೆ ನೀರು ಬಿಟ್ಟು ಅಂತರ್ಜಲ ಮಟ್ಟ ಜಾಸ್ತಿ ಮಾಡಬೇಕು ಅಂತ ಹೋಗಿದ್ದಾರೆ. ಗದ್ದೆ ಜಮೀನುಗಳಲ್ಲಿ ನಾವು ಭತ್ತ ಬೆಳೀತಾ ಇಲ್ಲ. ಈಗ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ಮನೆಗಳಿಗೆ ನಾವು ಎಷ್ಟು ಬೇಕು ಅಷ್ಟು ಭತ್ತ ಬೆಳ್ಕೊಂತ ಇದ್ವಿ. ಈಗ ಏನಾಗಿದೆ ಅಂದರೆ ಸುಮಾರು ಕಡೆ ಅಂದರೆ ಎಲ್ಲಿ ಅಣೆಕಟ್ಟುಗಳಿದೆ ಅಲ್ಲಿ ಮಾತ್ರ ಅಕ್ಕಿ ಬೆಳೀತಾರೆ. ಈ ಧಾರವಾಡ ಇರ್ಬೋದು, ದಾವಣಗೆರೆ ಇರ್ಬೋದು, ರಾಯಚೂರು ಇರ್ಬೋದು, ಸಿಂದಗಿ ಈ ಕೆಲವೇ ಸರ್ ಬೆಳೀತಾ ಇದ್ದಾರೆ. ಇನ್ನು ಕೆಲವು ಇದರಲ್ಲಿ ಬಂದಾಗ ನಾವು ಕೊಪ್ಪಳ ಗದಗು ಇಲ್ಲೆಲ್ಲ ಬಂದಾಗ ನೀರಾವರಿ ಎಲ್ಲಿದೆಯೋ ಅಲ್ಲಿ ಮಾತ್ರ ಭತ್ತ ಬೆಳೀತಾರೆ, ಉಳಿದಿದ್ದ ಕಡೆ ಭತ್ತ ಬೆರೆಯಲ್ಲ. ಆದರೆ ಭತ್ತ ಒಂದೇ ಅಂತಲ್ಲ, ಈ ವರ್ಷ ಅಭಾವ ಸೃಷ್ಟಿಯಾಗಿರೋದ್ರಿಂದ ಅಕಾಲಿಕ ಮಳೆಗಳು ಬರದೇ ಇರೋದ್ರಿಂದ ಏನಾಗಿದೆ ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತಾರೆ, ಆ ಥರ ಆಗ್ತಾಯಿದೆ. ಇವತ್ತು ಹೆಸರು ಕಾಳು ಇರ್ಬೋದು, ಉದ್ದಿರ್ಬೋದು, ಬೇರೆ ಯಾವುದೇ ದ್ವಿದಳ ಧಾನ್ಯ ಇರ್ಬೋದು, ಎಷ್ಟು ದ್ವಿದಳ ಧಾನ್ಯ ಎಷ್ಟು ಮುಖ್ಯ ಅಂದರೆ ಆ ಊಟಕ್ಕೆ ನಾವು ಎಷ್ಟು ಅಕ್ಕಿ ಬಳಸ್ತೀವೋ ಅದರಲ್ಲೇ ನಾವು ಅದನ್ನು ಉಪಯೋಗಿಸಿ ಊಟ ಮಾಡಿದ್ರೆ ತರಕಾರಿ ಹಣ್ಣುಗಳು ನಾವು ಹೆಂಗೆ ಉಪಯೋಗಿಸ್ತೀವೋ ಹಂಗೆ ಉಪಯೋಗಿಸ್ತೇನೆ ಮನುಷ್ಯನ ದೇಹಕ್ಕೆ ಆತ ಇದಾಗೋದು. ಆದರೆ ಇವತ್ತೇನಾಗಿದೆ ಅಂದರೆ ಇವರಿಗೆ ನಮ್ಮ ರಾಜಕಾರಣಿಗಳಿಗೆ ಬೇಗ ಒಂದು ನೀರಾವರಿ ಸೌಲಭ್ಯಗಳು ಮಾಡಿ ಒಂದು ಲಕ್ಷಾಂತರ ಎಕ್ರೆಗೆ ನೀರುಗಳು ಕೊಟ್ಟರೆ, ಕೆರೆಗಳಿಗೆ ನೀರು ಕೊಟ್ಟರೆ ಅವರು ರೈತರು ಬೆಳೀತಾರೆ. ಇವತ್ತು ರೈತರಿಗೆ ಬೆಲೆ ಇಲ್ಲ, ಭತ್ತ ಏನು ರೇಟ್ ಆಗಿಲ್ಲ, ಅಕ್ಕಿ ಮಾತ್ರ ರೇಟ್ ಆಗಿದೆ, ಭತ್ತ ರೇಟ್ ಆಗಿಲ್ಲ. ಇವತ್ತು ಭತ್ತ 1600 ರೂಪಾಯಿ ಇದೆ ಕ್ವಿಂಟಲ್. ರೈತರಿಗೇನೋ ಲಾಭ ಸಿಗ್ತಾ ಇಲ್ಲ. ನಾನು ಮಾತಾಡ್ತೀನಿ. ನನ್ನ ಜೊತೆಗೆ ಮತ್ತೊಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಪ್ರೊಫೆಸರ್ ಪಟೇಲ್ ಇದ್ದಾರೆ, ತೇಜಸ್ವಿ ಪಟೇಲ್ ಇದ್ದಾರೆ, ರೈತ ಮುಖಂಡರು. ಸರ್ ನಮಸ್ಕಾರ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಥ್ಯಾಂಕ್ ಯು. ಇನ್ನು ಪ್ರಕಾಶ್ ಕಮ್ಮಡಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅದರ ಜೊತೆಗೆ ಪ್ರೊಫೆಸರ್ TN ವೆಂಕಟರೆಡ್ಡಿ, ನಿವೃತ್ತ ಪ್ರಾಧ್ಯಾಪಕರು, ಇವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಸ್, ಪ್ರಕಾಶ್ ಕಮ್ಮಡಿ ಸರ್, ಈಗ ಮೊದಲನೇದಾಗಿ ಬೆಲೆ ಏರಿಕೆಗೆ ನಾನಾ ಕಾರಣಗಳಿರುತ್ತೆ. ಒಂದು, ಮಳೆ ಆಗಲಿಲ್ಲ, ಸರಿಯಾಗಿ ಬೆಳೆ ಬೆಳೆಯೋದಕ್ಕಾಗಲಿಲ್ಲ, ಅಂದರೆ ಪೂರೈಕೆ ಇಲ್ಲ ಅಥವಾ ಬೇಡಿಕೆ ಜಾಸ್ತಿ ಆಗಿದೆ, ಅನೇಕ ಕಾರಣಗಳು. ಯಾಕಂತಂದರೆ ಜಾಗತಿಕ ಮಟ್ಟದಲ್ಲಿ ಜಾಸ್ತಿ ಆಗಿದೆ. ಇದೇನೋ ಕರ್ನಾಟಕ ಅಥವಾ ನಮ್ಮೂರು ಅಕ್ಕಪಕ್ಕದ ಊರುಗಳು ಜಿಲ್ಲೆಗಳು ಮಾತ್ರ ಅಲ್ಲ, ಇಡೀ ವಿಶ್ವಾದ್ಯಂತ ಜಾಗತಿಕ ಮಟ್ಟದಲ್ಲೇ ಅಕ್ಕಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಇನ್ನು ಭಾರತ ಅಂತ ಬಂದಾಗ ಅಕ್ಕಿ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ನಾವು ಕೊಡ್ತೀವಿ ಅನ್ನೋದು ಗೊತ್ತೇ ಇದೆ. ಮಕ್ಕಳಿಗೆ ಮೊದಲು ಮಾಡೋದೇ ಅನ್ನಪ್ರಾಶನದಿಂದ ಶುರುವಾಗೋದು. ಹಾಗಾಗಿ ಈಗ ಅಕ್ಕಿ ಬೆಲೆ ಜಾಸ್ತಿ ಆದಾಗ ಈ ಹೊರೆಯನ್ನು ಗ್ರಾಹಕರ ಮೇಲೆ ಹೊರಿಸೋದ್ರಿಂದ ಬಹಳಷ್ಟು ತೊಂದರೆ, ಬೆಲೆ ಏರಿಕೆಯ ಸಮಸ್ಯೆ ಆಗೇ ಆಗುತ್ತೆ. ಮೊದಲನೇದಾಗಿ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್ ಇದನ್ನ? ಮೇಡಮ್, ಇಬ್ರು ರೈತ ಮುಖಂಡರಿದ್ದಾರೆ, ಅವರ ಪ್ರತಿಕ್ರಿಯೆಯನ್ನು ಏನಂತ ನಾನು ಕೇಳಬೇಕಾಗಿದೆ. ಈಗ ರಾಜಮುಡಿ ಭತ್ತ 70-72 ರೂಪಾಯಿ ಹಂಗೆ ಆಗ್ತಾ ಇದೆ. ಸ್ವಲ್ಪ ರಾಜಮುಡಿ ಅನ್ನೋದು ನಮ್ಗೆ ಬಹಳ ಮುಖ್ಯವಾದಂತ ಮಳೆ ಆಶ್ರಯದ ಭತ್ತ, ಸ್ವಲ್ಪ ಲಾಭ ಸಿಗಂಗಾಗಿದೆ ಅದಕ್ಕೆ. ಈಗ ನಮ್ಮ ಮಲೆನಾಡು ಪ್ರಾಂತ್ಯದಲ್ಲಿ ಈ ಮಳೆ ಆಶ್ರಯದಲ್ಲಿ ಭತ್ತದ ಬೇಸಾಯವನ್ನೇ ಬಿಟ್ಟುಬಿಟ್ಟಿದ್ದಾರೆ. ಯಾಕೆಂದು ಬಿಟ್ರೆ ಅದು ಲಾಭನೇ ಅಲ್ಲ ಅನ್ಸ್ಬಿಟ್ಟಿದೆ. ಹಾಗಾಗಿ ಭತ್ತದ ಜಾಗದಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ, ಭತ್ತದ ಜಾಗದಲ್ಲಿ ಬೇರೆ ಬೇರೆ ಈ ಕಮರ್ಷಿಯಲ್ ಕ್ರಾಪ್ಗಳನ್ನು ಬೆಳೀತಾರೆ. ಆಗ ನಮ್ಮಲ್ಲಿ ಅಕ್ಕಿಗೆ ಸಮಸ್ಯೆ ಆಗಿದೆ, ಅಕ್ಕಿಗೆ ಸಮಸ್ಯೆ, ಮೇವಿನ ಸಮಸ್ಯೆ ಆಗಿದೆ, ಹೀಗೆಲ್ಲ ಬೇರೆ ಬೇರೆ ಸಮಸ್ಯೆಗಳು ಆಗಿದ್ದಾವೆ. ಈಗ ಸ್ವಲ್ಪ ಬೆಲೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಭತ್ತದ ಒಂದು ಏರಿಯಾ ಜಾಸ್ತಿ ಆಗಿದೆ. ಈಗ ಸ್ವಲ್ಪ ರೈತರಿಗೆ ಉಪಯೋಗ ಆಗತಕ್ಕಂತ ಒಂದು ವಿಚಾರ, ಬೆಲೆಯನ್ನು ಬಿಟ್ಟು ನೀವು ಗ್ರಾಹಕರ ದೃಷ್ಟಿಯಿಂದ ನೋಡಕ್ಕೆ ಅಂತ ಮಾತ್ರ ಹೋಗ್ಬೇಡಿ, ಉತ್ಪಾದಕರ ದೃಷ್ಟಿಯಿಂದ ನೋಡ್ಬೇಕಾಗಿದೆ. ಈ ಪ್ರವೃತ್ತಿ ಆಶ್ಚರ್ಯ ಅನ್ಬಿಟ್ರೆ, ಈಗ ಸ್ವಲ್ಪ ದಿನದ ಹಿಂದೆ ಟೊಮೊಟೊ ಬಂತು, ಆಮೇಲೆ ತೊಗರಿಗೆ, ಆಮೇಲೆ ಸಕ್ಕರೆಗೆ. ರೈತನ ಉತ್ಪನ್ನಕ್ಕೆ ನಾನು ಬೆಲೆ ಇಲ್ಲ, ಬಿದ್ದೋಗೋದು ಅಂತ ನಾನು ಕೇಳಿದ್ದೆ. ಬೆಲೆ ಆಯ್ತು ಅಂತೇಳಿ ಕೇಳತಕ್ಕಂತ ಒಂದು ಅವಕಾಶ ಸಿಕ್ಕಿರ್ಬೇಕಾದ್ರೆ ಈ ಬೊಬ್ಬೆ ಯಾಕೆ ಮೇಡಮ್? ಇವಾಗ 10-15 ರೂಪಾಯಿ kg ಜಾಸ್ತಿ ಆದ ತಕ್ಷಣ 12% ಟೆಂಪರವರಿ ಆಗಿದ ತಕ್ಷಣ ಬೆಲೆ ಏರಿಕೆ ಅಂತ ಹೇಳ್ತಿರಲ್ಲ. ನೀವೊಂದು ಮಾತು ಹೇಳಿದ್ರಿ, ನೀರಿಲ್ದೆ ಅನ್ನ ಅಕ್ಕಿ ಬೆಳೆದೆ ಹಾಹಾಕಾರ ಬರುತ್ತೆ ಅಂತ ಹೇಳಿದ್ರಲ್ಲ. ನೀವು ಹೀಗೆ ಈ ಮಾಧ್ಯಮದವರು, ಮಧ್ಯಮ ವರ್ಗ, ಸರ್ಕಾರ ಒಂದು ಚೂರು ಬೆಲೆ ಆಗುತ್ತೆ ಅಂತ ಬಬ್ಬೆ ಹಾಕೋದು ಅಂತ ಆದಲ್ಲಿ ಕೃಷಿನೇ ಬಿಡಬೇಕಾಗುತ್ತವೆ ಲಾಭನೇ ಸಿಗಕೂಡದ ರೈತರಿಗೆ ಅದನ್ನ ಬಗ್ಗೆ ನನ್ನ ಬಾಯಿಂದ ಹೇಳೋದಲ್ಲ ಆಶ್ಚರ್ಯ ಅನ್ಬಿಟ್ರೆ ರೈತ ಮುಖಂಡರು ಹೇಳಬೇಕಾಗಿದೆ ರೈತ ಮುಖಂಡರು ಹೇಳಿದ ಒಂದು ನಿಮಿಷ 80 ಭಾಗ ಅಲ್ಲ ಸರ್ ಅಲ್ಲ ಒಂದು ಸಾರಿ ಐ ಹ್ಯಾವ್ ಟು ಇಂಟರಪ್ಟ್ ಆನ್ ದಿಸ್ ಪ್ರಕಾಶ್ ಕಮ್ಮಡಿ ಸರ್ ಐ ಥಿಂಕ್ ನೀವು ಇಲ್ಲಿ ವೆಂಕಟ ರೆಡ್ಡಿ ಅವರು ಮಾತಾಡೋಣ ಸಾರಿ ನಾರಾಯಣ ರೆಡ್ಡಿ ಅವರು ಮಾತ್ರ ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ ಅಕ್ಕಿ ಜಾಸ್ತಿ ಆಗಲಿ ಬೆಲೆ ಜಾಸ್ತಿ ಆಗಲಿ ಹೋಗ್ಲಿ ಇದರ ದುಡ್ಡು ರೈತರಿಗೆ ಹೋಗ್ತಾ ಇದೆಯಾ ಅಂತಂದ್ರೆ ಇಲ್ಲ ದಾಸ್ತಾನು ಮಾಡ್ಕೊಂಡಿದ್ದಾರೆ ರೈತರಿಗೆ ಭತ್ತದ ಬೆಲೆ ಅಷ್ಟೇ ಖರೀದಿ ಮಾಡ್ತಾ ಇದ್ದಾರೆ ಅಕ್ಕಿ ಬೆಲೆ ಮಾತ್ರ ಗಗನಮುಖಿ ಆಗ್ತಾ ಇದೆ ದಟ್ ಇಸ್ ದ ಇಶ್ಯೂ ಟೊಮೆಟೊ ನಿಮ್ಮಲ್ಲಿ ನಾನು 3 ಸತಿ ಬಂದಿದ್ದೆ ಇವರೆಲ್ಲರೂ ಬಂದಿದ್ರು ಟೊಮೆಟೊ ಬೆಳೆಗಾರ ರೈತರ ಹೊಲಕ್ಕೂ ನಾನು ಮಾಡಿದ್ನಿ 60 ರೂಪಾಯಿಗಿಂತ ಜಾಸ್ತಿ ಯಾತ್ರಿಗೂ ಸಿಕ್ಕಿಲ್ಲ ಈಗ 10 ರೂಪಾಯಿ ಬಂದಿದೆ ನನ್ನ ಪ್ರಶ್ನೆ 80% ಜನ ರೈತರು ನಮ್ಮ ಗ್ರಾಹಕರಿಗೆ ಅನ್ನ ಭಾಗ್ಯದಡಿ 10 kg ಅಕ್ಕಿ ಕೊಡೋದ್ರಿಂದ ದೇ ಆರ್ ಇನ್ಸುಲೇಟೆಡ್ ಅಗೇನ್ಸ್ಟ್ ಇನ್ಫ್ಲೇಷನ್ ಸ್ವಲ್ಪ ತಾಳ್ಮೆಯಿಂದ ಇರೋಣ ರೈತರ ಉತ್ಪನ್ನಗಳ ಬೆಲೆನೇ ಜಾಸ್ತಿ ಆಗಬಾರದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗಿರೋದು ಪ್ರಶ್ನೆ ಗ್ರಾಹಕರು ಈ ನಾನೊಬ್ಬ ಅರ್ಥಶಾಸ್ತ್ರಜ್ಞ ಹೇಳ್ತೀನಿ ಮೇಡಮ್ ಒಟ್ಟಾರೆ 10% 15% ಮಾತ್ರ ನಮ್ಮ ಮಧ್ಯಮ ವರ್ಗ ಈ ಆಹಾರ ಊಟ ಎಲ್ಲದೂ ಖರ್ಚು ಮಾಡುವಂಥದ್ದು ಬೇರೆ ಬೇರೆ ಬಾಪ್ತಿ ಹೋಗ್ತವೆ ಹಾಗೆ ಸ್ವಲ್ಪ ತಾಳ್ಮೆಯಿಂದ ಇರೋಣ ನಾನು ಜವಾಬ್ದಾರಿಯಿಂದ ಅರ್ಥಶಾಸ್ತ್ರದ ಜೊತೆ ಹೇಳ್ತಾ ಇದ್ವಿ ಇನ್ಫ್ಲೇಷನ್ ಅನ್ನುವಂಥದ್ದು ಇಷ್ಟೊಂದು ಗ್ರಾಹಕರಿಗೆ ಹೊಡೆತ ಮಾಡ್ತಾ ಇಲ್ಲ ಗ್ರಾಹಕರಿಗೆ ಅಕ್ಕಿ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಅನ್ನ ಭಾಗ್ಯದ ಮೂಲಕ ಪಡಿತರದ ಮೂಲಕ ಇನ್ಸುಲೇಟ್ ಮಾಡಿದ್ದಾರೆ ಈ ಬೆಲೆ ಸಿಗಂಗ್ ಆಗ್ಬೇಕು ದಿಸ್ ಇಸ್ ವೆರಿ ಗುಡ್ ಸೈನ್ ನಮ್ಮಲ್ಲಿ ಅಕ್ಕಿಯ ಒಂದು ಏರಿಯಾ ಕಡಿಮೆ ಆಗ್ತಿದೆ ನಾವು ನಮ್ಮಲ್ಲಿ ಬರ್ತಕ್ಕಂಥ ಅಕ್ಕಿಗಳು ಈಗ ಪಡಿತರಲ್ಲಿ ಕೊಡ್ತಕ್ಕಂಥದ್ದು ಪಂಜಾಬ್ ಹರಿಯಾಣದಲ್ಲಿ ಬೆಳೀತಕ್ಕಂಥದ್ದು ನಮ್ಮಲ್ಲಿ ಏರಿಯಾನೇ ಇಲ್ಲ ಈಗ ನೀವು ಮಲೆನಾಡು ಕಡೆಯಲ್ಲಿ ಬನ್ನಿ ಮಳೆಯಾಶದಲ್ಲಿ ಬನ್ನಿ ಆದ್ರೆ ಒಂದು ಪಾಸಿಟಿವ್ ಸಿಗ್ನಲ್ ಅನ್ನ ನೀವು ಸ್ವಲ್ಪ ತಾಳ್ಮೆಯಿಂದ ನೋಡೋಣ ಪಾಸಿಟಿವ್ ಅಂಡ್ ನೆಗೆಟಿವ್ both the sides we have to see sir exactly ನಾನು I will take your words and I will continue the debate ಹಂಗೇನೆ ಒಂದು ನೆಗೆಟಿವ್ ಸೈಡ್ಸ್ ನೀವೇನ್ ಹೇಳಿದ್ರಿ ಭತ್ತ ಬೆಳೆಯೋರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಅಂದಾಗ ಯಾವ ರೈತರಿಗೆ ಹೋಗುತ್ತೆ ಲಾಭ ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಜನ ಭತ್ತ ಬೆಳೀತಾ ಇದ್ದಾರೆ ನೀರೇ ಇಲ್ಲ ಅಂತಂದ್ರೆ ಎಲ್ಲಿ ಬೆಳೀತಾರೆ ಭತ್ತನ ನೀರು ಬಿಡಬೇಕಾದವರು ಇವತ್ತು ನಮ್ಮ ರೈತರಿಗೆ ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದಾರೆ ಹೌದು ಟೆಕ್ನಿಕಲಿ ಕೋರ್ಟ್ ಆದೇಶ ಅದೆಲ್ಲ ಹೇಳ್ಬೋದು ಹೌದು ಬಟ್ ಇವತ್ತು ಕಾವೇರಿ ಕೊಳ್ಳದ ಭಾಗದ ಜನರು ಇವತ್ತು ನೀರು ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಾಟಿ ಮಾಡಿಲ್ಲ ಎಷ್ಟೋ ಕಡೆಗಳಲ್ಲಿ ಐ ಥಿಂಕ್ ಈ ಅಂಶಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಎಸ್ ಐ ವಿಲ್ ಗೋ ಟು ತೇಜಸ್ವಿ ಪಟೇಲ್ ಸರ್ ಏನು ಹೇಳ್ತೀರಿ ಸರ್ ರೈತರ ಆಯಾಮದಿಂದನೇ ನಾನು ಮಾತಾಡ್ತೀನಿ ಯಾಕಂತಂದ್ರೆ ಮೊದಲು ನಮ್ಮ ದೇಶದ ರೈತರು ನೆಮ್ಮದಿಯಾಗಿ ಖುಷಿಯಾಗಿ ನೆಟ್ಟಿಸ್ರು ಬಿಟ್ರೆ ಇಡೀ ದೇಶದ ಜನತೆ ಚೆನ್ನಾಗಿರ್ತಾರೆ ನೆಮ್ಮದಿಯಾಗಿರ್ತಾರೆ ಹೊಟ್ಟೆ ತುಂಬ ಊಟ ಸಿಗತ್ತೆ ಬಟ್ ಈಗ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಅಂದ ತಕ್ಷಣ ಇದ್ರ ಎಲ್ಲದರ ಲಾಭ ರೈತರಿಗೆ ಹೋಗ್ಬಿಡ್ತಾ ಇದೆ ರೈತರು ಖುಷಿ ಆಗುತ್ತೆ ನಮ್ಮ ದೇಶದ ರೈತರು ಶ್ರೀಮಂತರಾಗ್ತಾರೆ ಅಂತ ಬಟ್ ಇಲ್ಲಿ ಕೊರತೆ ಉಂಟಾಗಿರೋ ಕಾರಣಕ್ಕೋಸ್ಕರ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಆಗದೆ ಇರೋ ಕಾರಣಕ್ಕೋಸ್ಕರ ಬೆಲೆ ಜಾಸ್ತಿ ಆಗ್ತಾ ಇದೆ ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಏನ್ ಹೇಳ್ತೀರಿ ತೇಜಸ್ವಿ ಪಟೇಲ್ ಅವರೇ ಮೇಡಮ್ ನಮಸ್ಕಾರ ನಮಸ್ತೆ ಡಾಕ್ಟರ್ ಪ್ರಕಾಶ್ ಕಮ್ಮರ್ಡಿ ಅವರು ಏನ್ ಹೇಳಿದ್ರು ವಿಚಾರಗಳನ್ನ ಸಂಪೂರ್ಣ ಅನುಮೋದಿಸ್ತಾ ಒಂದ್ ಹೇಳಿಕ್ ಇಷ್ಟಪಡ್ತೇನೆ ನಾನು ಕೂಡ ಇತ್ತೀಚಿನ ದಿನಗಳಲ್ಲಿ ಮೊದಲು ತೊಗರಿ ದರ ಹೆಚ್ಚಾಯ್ತು ಅಂತ ಕೇಳಿದ್ವಿ ಟೊಮೆಟೊ ದರ ಹೆಚ್ಚಾಯ್ತು ಅಂತ ಕೇಳಿದ್ವಿ ಈರುಳ್ಳಿ ದರನು ಹೆಚ್ಚಾಗತ್ತೆ ಅನ್ನೋ ಒಂದು ವಿಚಾರ ಇದೆ ಮೇಡಮ್ ಇತ್ತೀಚೆ ನಾನು ಸುಮಾರು ವರ್ಷಗಳಲ್ಲಿ ನಮ್ಮ ಕೃಷಿ ಉತ್ಪನ್ನಗಳು ಒಂದೊಂದು ದರ ಹೆಚ್ಚಾಗ್ತಾ ಇದೆ ಅಂತ ಕೇಳ್ತಾ ಇರೋದೇ ತುಂಬಾ ಅಪರೂಪದ ಸಂಗತಿ ಇದು ನೀವ್ ಹೇಳ್ದಂಗೆ ಎರಡನೇ ಪ್ರಶ್ನೆ ರೈತರಿಗೆ ಅದ್ರ ಲಾಭ ಸಿಕ್ಕಿದ್ಯೋ ಸಿಗ್ತಾ ಇದೆಯೋ ಅನ್ನೋದು ಎರಡನೇ ಪ್ರಶ್ನೆ ಮೊದಲು ಈ ದರ ಹೆಚ್ಚಾಗ್ತಾ ಇದೆಯಲ್ಲ ಅಂತ ನಾವು ಸಂತೋಷ ಪಡ್ತಾ ಇದೀವಿ ಯಾರಿಗ್ ಸಿಗ್ತಾ ಇಲ್ಲ ಅನ್ನೋದನ್ನ ನಾವೀಗ ಚರ್ಚೆ ಮಾಡ್ಬೇಕಾದಂತ ಪ್ರಮುಖ ಸಂಗತಿ ನೋಡ್ತೇನೆ ಒಂದು ನನ್ನ ಅಬ್ಸರ್ವೇಶನ್ ಅಲ್ಲಿ ಏನಿದೆ ಅಂದ್ರೆ ಕಟಾವ್ ಆಗೋವರೆಗೂ ಅದು ನಮ್ಮ ಉತ್ಪನ್ನ ಕಟಾವಾಗವರೆಗೂ ನಮ್ಮ ಉತ್ಪನ್ನ ಕಟಾವಾದ್ಮೇಲೆ ಅದೊಂದು ಸಾರ್ವಜನಿಕ ವಿಷಯ ಕೃಷಿ ಉತ್ಪನ್ನಗಳೇನಿದೆ ದರ ಮಾರುಕಟ್ಟೆ ಗ್ರಾಹಕರು ಈ ಎಲ್ಲಾ ವಿಚಾರಗಳು ಬಂದು ಸೇರ್ಕೊಳ್ತಾವೆ ಕಟಾವಾಗವರೆಗೂ ರೋಗ ರುಜಿನೆ ಹವಾಮಾನ ವೈಪರೀತ್ಯ ಸಾಲ ಬಡ್ಡಿ ಎಲ್ಲ ಇತ್ಯಾದಿ ವಿಚಾರಗಳೆಲ್ಲ ನಮ್ಮೊಳಗೆ ನಮಗೆ ಮಾತ್ರ ಸೀಮಿತವಾಗಿರ್ತಾವೆ ನಾವು ಮಾನ್ಯ ಪ್ರಕಾಶ್ ಕಮ್ಮಡಿ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ನೋಡಿ ಒಂದು ಸ್ಟಾಟಿಸ್ಟಿಕ್ಸ್ ಏನಾರ ತಗೊಳ್ಳಿಕ್ ಸಾಧ್ಯ ಆದ್ರೆ ನಮ್ಮ ಸರ್ಕಾರದಲ್ಲಿ ಅನೇಕ ಅಂಕಿಅಂಶಗಳು ನೋಡ್ಕೊಳ್ಳೋರಿದ್ದಾರೆ ನೂರಾರು ವರ್ಷಗಳದ ರೈನ್ಫಾಲ್ ಹೇಳ್ತಾರೆ ಇದೆಲ್ಲಾ ವಿಚಾರಗಳನ್ನ ಹೇಳ್ತಾರೆ ಒಂದು ಕೃಷಿ ಉತ್ಪನ್ನ ಸುಮಾರು ವರ್ಷಗಳಿಂದ ದರ ಎಷ್ಟಾಗಿದೆ ಕೃಷಿ ಉತ್ಪನ್ನದ ಉತ್ಪಾದನಾ ವೆಚ್ಚ ಎಷ್ಟಾಗಿದೆ ಈ ಅಂಕಿಅಂಶ ಸರ್ಕಾರದ ಯಾವ್ದಾದ್ರೂ ಒಂದು ಗಂಭೀರವಾಗಿ ಪರಿಗಣಿಸುವಂತ ಒಂದು ಏಜೆನ್ಸಿ ಒಳಗೆ ಇದೆಯೋ ಅಂತ ಯೋಚನೆ ಮಾಡ್ಬೇಕಿದೆ ಎಲ್ಲ ದರಗಳು ಎಷ್ಟಾಗ್ತದೆ ಕನಿಷ್ಠ ಈ ವೇತನ ಆಯೋಗದ ಶಿಫಾರಸುಗಳೇನಿದಾವೆ, ವೇತನ ಆಯೋಗದ ಬಗ್ಗೆ ಶಿಫಾರಸು ಮಾಡ್ಬೇಕಾದ್ರೆ ಏನೆಲ್ಲ ಸ್ಟಡಿ ಮಾಡ್ತಾರೆ, ಏನೆಲ್ಲ ದರಗಳನ್ನ ಸ್ಟಡಿ ಮಾಡ್ತಾರೆ. ಈ ಕೃಷಿ ಉತ್ಪನ್ನಗಳ ವಿಚಾರ ದರ ಹೆಚ್ಚಿದಾಗ ಅದು ಆ ಕಡೆ ಆ ದೃಷ್ಟಿಕೋನದಲ್ಲಿ ಯಾಕೆ ನೋಡೋದಿಲ್ಲ? ಗ್ರಾಹಕರ ಬಗ್ಗೆ ಖಂಡಿತ ನಾವು ಯೋಚನೆ ಮಾಡ್ತೀವಿ. ನಾವು ಒಂದು ಉತ್ಪನ್ನದ ಬೆಳೆಗಾರಾದ್ರೆ ಇನ್ನು ಹಲವಾರು ಉತ್ಪನ್ನಗಳಿಗೆ ನಾವು ಗ್ರಾಹಕರ, ನೋ ಡೌಟ್ ಮೇಡಮ್. ಈ ದರ ಹೆಚ್ಚಾದಾಗ ಪ್ರಶ್ನೆ ಹೆಂಗ್ ಉದ್ಭವಿಸ್ತತಿ ಅಂದ್ರೆ, ಇಷ್ಟು ದರ ಹೆಚ್ಚಾಗಿದೆ, ಇದು ರೈತರಿಗೆ ತಲುಪುತ್ತಾ? ರೈತರಿಗೆ ತಲುಪಲ್ಲ ಅನ್ನೋ ಕಾರಣ ದರ ಕಡಿಮೆ ಆಗ್ಬೇಕು ಅನ್ನೋಂತ ಚರ್ಚೆ ಇದೆಲ್ಲ, ಅದು ಸರಿಯಲ್ಲ. ಈ ದರ ಯಾರು ಚರ್ಚೆ ಮಾಡ್ತಾ ಇಲ್ಲ ಅಂತ ಅನ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಆ ನಿಟ್ಟಿನಲ್ಲಿ ವಿಷಯ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ತೇಜಸ್ವಿ ಪಟೇಲ್ ಸರ್, ಇಲ್ಲಿ ಕೊರತೆ ಕೂಡ ಉಂಟಾಗ್ತಾ ಇದೆ, ಅಂದ್ರೆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಕೂಡ ನಿರ್ಮಾಣ ಆಗ್ತಾ ಇದೆ. ಇದು ಯಾಕೆ ಕಾಲ ಕಾಲಕ್ಕೆ ಸರಿಯಾಗಿ ನಮ್ಗೆ ಬಹುಶಃ ಈ ಬಾರಿ ಸರಿಯಾಗಿ ಮಳೆ ಆಗಿದ್ರೆ ವ್ಯಾಪಕವಾಗಿ ಬೆಳೆ ಕೂಡ ಸಿಗ್ತಾ ಇತ್ತು. ಅಂದ್ರೆ ಇಲ್ಲಿ ಬೆಲೆ ಹೆಚ್ಚಾದಾಗ ಕೇವಲ ಸೀಮಿತ ಜನಕ್ಕೆ ಮಾತ್ರ ಇದರ ಲಾಭಾಂಶ ಹೋಗೋದಲ್ಲ, ಎಲ್ಲ ರೈತರು ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಬೇಕಾಗತ್ತೆ. ಎಲ್ಲ ರೈತರಿಗೂ ಕೂಡ ಇದರ ಉತ್ತಮ ಬೆಳೆ ಬಂದಾಗ ಉತ್ತಮ ಆದಾಯ ನಿರೀಕ್ಷಿಸೋದು ಪ್ರತಿಯೊಬ್ಬ ರೈತರ ಕರ್ತವ್ಯ, ಅದನ್ನ ಮಾಡ್ತಾರೆ. ಬಟ್ ಅದನ್ನ ಎಷ್ಟರ ಮಟ್ಟಿಗೆ ಯಾವ್ಯಾವ ಕಾಲಕ್ಕೆ ಏನೇನಾಗುತ್ತೆ ಅಂತ ನಾವು ಕೂಡ ನೋಡ್ತಾ ಹೋಗ್ತೀವಿ ಅಲ್ವಾ ಸರ್? ಎಸ್ ಸರ್, ಐ ವಿಲ್ ಕಂಟಿನ್ಯೂ. ನನಗೆ ಮತ್ತೊಬ್ರು ಅವ್ರ ಜೊತೆಗೂ ಕೂಡ ಮಾತಾಡ್ತಾರೆ. ವೆಂಕಟರೆಡ್ಡಿ ಅವರೇ, ನೀವೇನ್ ಹೇಳ್ತೀರಿ ಸರ್ ಅರ್ಥಶಾಸ್ತ್ರದ ಪ್ರಕಾರವಾಗಿ? ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಇವಾಗ ಪ್ರಕಾಶ್ ಅವರು ಮತ್ತೆ ಪಟೇಲ್ ಸಾಹೇಬ್ರು ಮಾತಾಡ್ದಂಗೆ ಉತ್ಪಾದನೆ ಏರಿಯಾ, ಪ್ಯಾಡಿ ಏರಿಯಾದಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಿಮ್ಗೆ ಒಳ್ಳೆ ಉದಾಹರಣೆ ಅಂದ್ರೆ ಕೇರಳ ರಾಜ್ಯದಲ್ಲಿ 12 ಲಕ್ಷ ಎಕರೆಯಲ್ಲಿ ಭತ್ತ ಬೆಳೀತಾ ಇದ್ದಿದ್ದು ಅಲ್ಲಿ ಲೇಬರ್ ಸಿಗ್ದಿರ ಕಾಸ್ಟ್ಲಿ ಆಗ್ಬಿಟ್ಟು ಇವಾಗ 2.5 ಲಕ್ಷ ಎಕರೆಗೆ ಇಳಿದಿದೆ ಏರಿಯಾ ಅಂಡರ್ ಪ್ಯಾಡಿ. ಯಾಕಂದ್ರೆ ಅವ್ರು 800 ರೂಪಾಯಿ ಕೂಲಿ ಕೊಡ್ಬೇಕು, ಕೀಟನಾಶಕ ಕ್ರಿಮಿನಾಶಕ, ಹೀಗಾಗಿ ರೈತರಿಗೂ ಅದರಿಂದ ಗಿಡ್ತಾ ಇಲ್ಲ. ಹಾಗೆ ಅಂತ ಉತ್ಪಾದನೆ ಇದೆಯಾ ಅಂದ್ರೆ ಕಮಾಂಡ್ ಏರಿಯಾ, ಕೃಷ್ಣಾ ಕಮಾಂಡ್ ಏರಿಯಾ, ಕಾವೇರಿ ಕಮಾಂಡ್ ಏರಿಯಾ, ಗೋದಾವರಿ ಕಮಾಂಡ್ ಏರಿಯಾ, ಈ ಪಂಜಾಬ್ ಇಂಥ ಕಡೆ ಏನಾದ್ರೂ ಭತ್ತ ಬೆಳೆಯೋದು ನಿಲ್ಸ್ಬಿಟ್ರೆ ನಮ್ಗೆ ಅನ್ನ ಭಾಗ್ಯನೂ ಇಲ್ಲ, ಆಮೇಲೆ ನೀರು ಭಾಗ್ಯ ಒಂದೇ ಇರ್ತದೆ, ನೀರು ಕುಡ್ಕೊಂಡಿರ್ಬೇಕಾಗ್ತದೆ. ಈ ಮೊದಲು ಉದಾಹರಣೆಗೆ ಇವತ್ತು ಗಂಗಾವತಿಯಲ್ಲಿ ಫೈನ್ ವೆರೈಟಿ ರೇಟು ಭತ್ತ 1,900 ರೂಪಾಯಿ ಒಂದು ಕ್ವಿಂಟಾಲ್ಗಿದೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ 2,183 ರೂಪಾಯಿ ಇದೆ. ರೈತರಿಗೆ ನಾವು ಗ್ರಾಹಕ ಏನು ಕೊಡ್ತೀವೋ ಅಷ್ಟು, ಅದರಲ್ಲಿ ಕೊನೆ ಪಕ್ಷ ಒಂದು 50% ಹೋಗ್ತಾ ಇಲ್ಲ. ಕೃಷಿ ಲಾಭದಾಯಕ ಅಲ್ಲ ಅನ್ನೋಂಥ ದೃಷ್ಟಿಯಲ್ಲಿ ಬರ್ತಾ ಇದೆ. ಇನ್ನೊಂದೆಡೆ ಏನಾಗಿದೆ ಅಂದರೆ, ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮುಖಾಂತರ ಭತ್ತನ ಖರೀದಿ ಮಾಡಿ ಅದನ್ನು ಅಕ್ಕಿ ಮಾಡಿ ದಾಸ್ತಾನು ಮಾಡಿಟ್ಟಿದ್ದಾರೆ. ಸಮಯ ಬೇಕಾದ ಸಮಯದಲ್ಲಿ ರಾಜ್ಯಗಳಿಗೆ ಎಷ್ಟಿಷ್ಟು ಅಂತ ಕೊಡ್ತಾ ಇದ್ದಾರೆ. ಫುಡ್ ಸೆಕ್ಯೂರಿಟಿಗಂತೂ ಕೊರತೆ ಇಲ್ಲ ಮೇಡಮ್. ಇವತ್ತು ನನಗೆ ಒಂದು 1,000 ಕ್ವಿಂಟಾಲ್ ಅಕ್ಕಿ ಬೇಕು ಅಂದ್ರೆ ಹಿಂಗೆ ಫೋನ್ ಮಾಡಿದ್ರೆ ಗಂಗಾವತಿಯಿಂದ ಬೆಂಗಳೂರು ನನ್ನ ಮನೆಗೆ ಬರುತ್ತೆ. ದುಡ್ಡು 10 ರೂಪಾಯಿ ಜಾಸ್ತಿ ಆಗ್ಬೋದು. ಅಂದ್ರೆ ಇಲ್ಲಿ ನನ್ನ ಪ್ರಶ್ನೆ ಮತ್ತೆ ಉತ್ತರ ಏನಂದ್ರೆ, ದರ ಸ್ವಲ್ಪ ಜಾಸ್ತಿ ಆಗ್ಬೋದು, ಅದಕ್ಕೆ ಕಾರಣ ಹಲವಾರಿದೆ. ಉತ್ಪಾದನೆ ಕಡಿಮೆ ಹೆಚ್ಚು ಸ್ವಲ್ಪ ಒಂದು 5%, 10% ವೇರಿಯೇಷನ್ ಆದ್ರೂ ನಮಗೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದಾರೆ. ಇವಾಗ ಭತ್ತನ ಅಕ್ಕಿನ ಎಕ್ಸ್ಪೋರ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ ದೂರದೃಷ್ಟಿಯಿಂದ, ಯಾಕೆಂದ್ರೆ ಇಲ್ಲಿ ನಮಗೆ ಸ್ಕೇರ್ಸಿಟಿ ಸಿಗಲಿ ಫಸ್ಟ್ ಅಕ್ಕಿ ಅಂತ. ಹೌದು ಮೇಡಮ್. ಇವಾಗ ನಮ್ಮಲ್ಲಿ ಆಲ್ಮೋಸ್ಟ್ 120 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಕ್ಕಿ ದಾಸ್ತಾನು ಆಲ್ರೆಡಿ ಇದೆ ಮೇಡಮ್. ಆದ್ರೆ ಉದಾಹರಣೆಗೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ ಒಂದಷ್ಟು ಅಕ್ಕಿನ 30 ರೂಪಾಯಿ, 34 ರೂಪಾಯಿ ಕೊಡಿ ಅಂತ ಕೇಳಿದ್ರು. ಅವ್ರು ಕೊಡೋಕ್ಕಾಗಲ್ಲ. ಇನ್ನ ಈ ವರ್ಷ ಬೇರೆ ಏನಾಗಿದೆ ಅಂದ್ರೆ ಮೇಡಮ್, ಮಾನ್ಸೂನು ಸೌತ್ ವೆಸ್ಟ್ ಮಾನ್ಸೂನು 100 years ಲೋಯೆಸ್ಟ್ ರೈನ್ಫಾಲ್ ಕರ್ನಾಟಕದಲ್ಲಿ. 123 ವರ್ಷದ ಲೋಯೆಸ್ಟ್ ರೈನ್ಫಾಲ್ ಆಗಿದೆ. ಭತ್ತ ಪ್ರೊಡಕ್ಷನ್ ಇವಾಗ ಡ್ಯಾಮ್ಸ್ ಅಲ್ಲಿ ನೀರಿಲ್ಲ. ನೆಕ್ಸ್ಟ್ ಉತ್ಪತ್ತಿ ಆಗುತ್ತೋ ಇಲ್ವೋ? ಈ ದೃಷ್ಟಿಯಿಂದ ನಾವು ಹಿತದೃಷ್ಟಿಯಿಂದ ಒಂದು 10%, ಪ್ರಕಾಶ್ ಕಮ್ಮರಡಿ ಅವ್ರು ಹೇಳ್ದಂಗೆ ಒಂದು 10-15% ಪ್ರೈಸ್ ಇನ್ಕ್ರೀಸ್ ಆಗ್ಬೋದು. ಕನ್ಸ್ಯೂಮರ್ಸ್ ಆಗಲಿ ರೆಡಿ ಇರಬೇಕು. ಹೌದು ಮೇಡಮ್. ಇಲ್ಲ ಅಂದ್ರೆ ಇದು ಉದಾಹರಣೆಗೆ ಅನ್ಸೀಸನಲ್ ಆಗಿ ನಮ್ಮ ಸೌತ್ ವೆಸ್ಟ್ ಮಾನ್ಸೂನ್ ಎಲ್ಲ ನಾರ್ತ್ಗೆ ಹೋಗಿ ಪಂಜಾಬು, ಡೆಲ್ಲಿ, ಹಿಮಾಚಲ್ ಪ್ರದೇಶ, ಜಾರ್ಖಂಡ್ ಅಲ್ಲೆಲ್ಲ ಫ್ಲಡ್ಸ್ ಆಯ್ತು. ನಮಗ್ ಮಳೆ ಇಲ್ಲ, ಇವತ್ತು ಕುಡಿಯೋಕ್ಕೂ ನೀರಿಲ್ಲ. ಈ ದೃಷ್ಟಿಯಿಂದ ನಮಗೆ ನೀರಿನ ಕ್ಷಾಮ ಬರುತ್ತೆ, ಬರ ಬರುತ್ತೆ, ಭತ್ತದ ಉತ್ಪಾದನೆ ಇನ್ನ ಕಡಿಮೆ ಆಗುವಂತದ್ದು ಎಸ್ಟಿಮೇಟ್ಸ್ ಕರ್ನಾಟಕ ಸೌತ್ ಇಂಡಿಯಾದಲ್ಲೇನೆ. ಆಂಧ್ರ ಪ್ರದೇಶದಲ್ಲಿ ಇನ್ನ ಭತ್ತ ನಾಟಿ ಆಗಿಲ್ಲ ಮೇಡಮ್. ಶ್ರೀಶೈಲಂ ಡ್ಯಾಮ್ ತುಂಬಿಲ್ಲ, ನಾಗಾರ್ಜುನ ಸಾಗರ್ ಡ್ಯಾಮ್ ತುಂಬಿಲ್ಲ, ಇಲ್ಲಿ ನಮ್ಮ ಆಲಮಟ್ಟೆ ತುಂಬಿದೆ. ಸೊ ಪ್ರಿಕೇರಿಯಸ್ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು 5% 10% ಇನ್ಕ್ರೀಸ್ ಆದರೂ ನಮಗೆ ಫುಡ್ ಸೆಕ್ಯೂರಿಟಿಗೆ ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದ ಹತ್ರ ಇದೆ, ನಮ್ಮ ರಾಜ್ಯ ಸರ್ಕಾರ ಕೂಡ. ಉದಾಹರಣೆಗೆ ನಾನು ಹೇಳಿದ್ನೆಲ್ಲ, 1900 ರೂಪಾಯಿ ಒಂದು ಕ್ವಿಂಟಾಲ್ ಭತ್ತ ಇವತ್ತು ಗಂಗಾವತಿ ರಾಜ್ಯ ಸರ್ಕಾರ ಹೋಗಿ ಕೊಂಡ್ಕೊಳ್ಳಿ 2200ಗೆ MSP ದಾಸ್ತಾನು ಮಾಡಲಿ. ಕನ್ಸ್ಯೂಮರ್ಸ್ಗೆ ಹಂಗೂ ಕೊಡ್ತಾ ಇದ್ದೀರಿ, ಬಡವರಿಗೆ ಅತಿ ಬಡವರಿಗೆ ತೊಂದರೆ ಇಲ್ಲ, ಮಿಡ್ಲ್ ಕ್ಲಾಸು ಹೈಯರ್ ರಿಚ್ ಪೀಪಲ್ಗೆ ಏನು ತೊಂದರೆ ಇಲ್ಲ. ಈ ಮಿಡ್ಲ್ ಇನ್ಕಮ್ ಗ್ರೂಪ್ಗೆ ಸ್ವಲ್ಪ ತೊಂದರೆ ಆಗ್ಬೋದು, ಬಟ್ ಸ್ಟಾಕ್ ಅಂತಿದೆ. ಬಟ್ ರೈತರ ಗನ್ನೆ ಅಂತ ತಗೋಬೇಕು. ಕೇರಳ ಎಕ್ಸ್ಪೀರಿಯನ್ಸ್ ಏನಾದರೂ ಕರ್ನಾಟಕ ಆಂಧ್ರದಲ್ಲಿ ಬಂದ್ಬಿಟ್ರೆ, ರೈಸ್ ಗ್ರಾನರಿ ಆಫ್ ಇಂಡಿಯಾ ಅಂತಾರೆ ಆಂಧ್ರ ಪ್ರದೇಶ. ಅಲ್ಲಿ ಇವಾಗ 50% ಕವರ್ ಆಗಿಲ್ಲ. ಇವಾಗ ನಾವು ಸೆಪ್ಟೆಂಬರ್ ಅಲ್ಲಿ ಇದ್ದೀವಿ, ಟ್ರಾನ್ಸ್ಪ್ಲಾಂಟ್ ಆಗಿರೋದಿನ್ನ 25% ಆಗಿದೆ ಮೇಡಮ್. ಈ ದೃಷ್ಟಿಯಿಂದ ಇವಾಗ ಸದ್ಯಕ್ಕೆ ನಮ್ಗೆ ತೊಂದರೆ ಇಲ್ಲ. ಬರೋ ನವೆಂಬರ್ ಡಿಸೆಂಬರ್ಗೆ ಏನು ಕಟಾವ್ ಮಾಡಬೇಕು, ಸಿವಿಯರ್ ಸ್ಕೇರ್ಸಿಟಿ ಆಗುವಂತ ಮುನ್ಸೂಚನೆ ಕಾಣ್ತಾ ಇದ್ದೀವಿ ಪಟೇಲ್ ಸಾಹೇಬ್ರೆ. ಸರ್, ಎಕ್ಸಾಕ್ಟ್ಲಿ ತುಂಬಾ ಅದ್ಭುತವಾಗಿ ಇರುವಂತಹ ಸನ್ನಿವೇಶವನ್ನ, ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಯಾವ ಕಾರಣದಿಂದ ಆಗ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಮ ಪ್ರೊಫೆಸರ್ ವೆಂಕಟರೆಡ್ಡಿ ಅವರು. ಏನು ಹೇಳ್ತೀರಿ ಇದಕ್ಕೆ? ಅಂದರೆ ರೈತರಿಗೆ ಯಾಕೆ ಈ ಭತ್ತ ಬೆಳೆಯುವಂತಹ ಒಂದಷ್ಟು ಅಂದರೆ ಹಿಂದಕ್ಕೆ ಸರಿತಾ ಇದ್ದಾರೆ, ಏನು ಕಾರಣಗಳು, ಸವಾಲುಗಳೇನು, ಸಮಸ್ಯೆಗಳೇನು ಅಂತ ಇವತ್ತು ಉದಾಹರಣೆಗೆ ಮೇಡಮ್ ಲೇಬರ್ ಕಾಸ್ಟ್ 800 ರೂಪಾಯಿ. ಇಲ್ಲಿ ವೆಂಕಟರೆಡ್ಡಿ ಅವರೇ ಒಂದ್ ಸೆಕೆಂಡ್, ನಮ್ ಜೊತೆಗೆ ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬಿಡ್ತೀನಿ. ಎಸ್ ನಾರಾಯಣ ರೆಡ್ಡಿ ಅವರು ಮೇಡಮ್, ಇವತ್ತು ರಸಗೊಬ್ಬರ ಬೆಲೆ ಜಾಸ್ತಿ ಆಗಿದೆ, ಕೂಲಿ ಜಾಸ್ತಿ ಆಗಿದೆ. ಇವತ್ತು ಒಂದು ಹೆಣ್ಣಾಳು ಅಂದರೆ ಲೇಡೀಸ್ ಬಂದು ನಮ್ಮ ಹೊಲಕ್ಕೆ ಅಂದರೆ 500 ರೂಪಾಯಿ ಕೂಲಿ ಕೊಡಬೇಕು, ಗಂಡು ಮಕ್ಕಳು ಬಂದು ಅಂದರೆ 800 ರೂಪಾಯಿ ಕೂಲಿ ಕೊಡಬೇಕು. ಆ 800 ರೂಪಾಯಿ ಕೂಲಿ ಕೊಟ್ಟು ಅವ್ರು ಮಾಡಿದಷ್ಟು ನಾವು ಮಾಡಿಸ್ಕೊಬೇಕು. ಅವತ್ತೇನಾಗ್ತದೆ ಅಂದರೆ, ಯಾಕೆ ಮಾಡಬೇಕಿದು, ನಮ್ಗೇನಕ್ಕೆ ಬೇಕು, ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಬೆಳ್ಕೊಳ್ಳೋಣ ಬಿಡು ಅನ್ನೋ ಒಂದು ಪ್ರಯತ್ನದಲ್ಲಿ ರೈತನ ಬರ್ತಾನೆ. ಇವತ್ತು ಕೇರಳದಲ್ಲಿ ಯಾಕೆ ಬೆಳೀತಾ ಇಲ್ಲ ಅಂದಾಗ ಇದಿದೆ. ಈಗ ಪಂಜಾಬು ಹರಿಯಾಣದಲ್ಲಿ ಏನಾಗಿದೆ ಅಂದರೆ, 100 ಎಕರೆ ಜಮೀನು ಇರೋದ್ರಿಂದ ಅವ್ರು ಮಿಷಿನ್ಗಳಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ನಮ್ಮದೆಲ್ಲ ಬಂದು 1 ಎಕರೆ 2 ಎಕರೆ ಜಮೀನು ಇರೋದ್ರಿಂದ ನಾವು 1 ಎಕರೆ 2 ಎಕರೆ ನಾವು ಮಿಷಿನ್ ತಂದು ಮಾಡೋಕ್ಕಾಗಲ್ಲ. ಇಲ್ಲ ಬೇರೆ ಮಿಷಿನ್ನ ತಂದು ಬಾಡಿಗೆ ಕೊಡೋಣ ಅಂದರೆ ನಮ್ಮಲ್ಲಿ ಅಷ್ಟು ಬಾಡಿಗೆ ಸಿಗ, ಅದಕ್ಕೆ ಹಾಕಂತ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಮತ್ತು ಆ ಹಣ ಎಲ್ಲ ಇದು ಆಗಲ್ಲ. ಸರ್ಕಾರಗಳು ಸ್ವಲ್ಪ ಈಗ ಸುಮ್ಮನೆ ಯಾವುದೋ ಭಾಗ್ಯ ಆ ಭಾಗ್ಯ ಈ ಭಾಗ್ಯಗಳನ್ನು ಬದಲು ರೈತರು ನೋಡಬೇಕು. ಇವತ್ತು ನೀವು ಮೊನ್ನೆ ಹೇಳಿದಂಗೆ ನಮ್ಮ ಕಮ್ಮಡಿಯವರು, ನಮ್ಮ ವೆಂಕಟರೆಡ್ಡಿ ಅವರು ಹೇಳ್ದಂಗೆ ಟೊಮೊಟೊ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿದ್ರು. ಟೊಮೊಟೊ ಈಗ ನೋಡಿ, ಈಗ ಟೊಮೊಟೊ 70 ರೂಪಾಯಿ ಬಂದಿದೆ kg. ಏನು ಯಾವ ಟಿವಿಯಲ್ಲಿ ನೋಡಿದ್ರು ಬರೀ ಅದೇ ಕೆಂಪು ಸುಂದರಿ ಏನೇನು ಹೆಸ್ರಿಗೆ ಬಿಟ್ರು, ಟೊಮೊಟೊಗೆ ಅಷ್ಟು ಹೆಸ್ರಲ್ಲಿ ಇಕ್ಬಿಟ್ರು. ಕಳ್ತಾನ ಅಲ್ಲಿ ಕಳ್ಳರು, ಇಲ್ಲಿ ಕಳ್ಳರು, ಅಲ್ಲಿ ಟೊಮೊಟೊ ಇಲ್ಲ, ಈಗ ಕೇಳೋರೇ ಇಲ್ಲ. ಪರಿಸ್ಥಿತಿ ಏನು, ಪರಿಸ್ಥಿತಿ ಏನೋ. ಎಲ್ಲ ರೈತನಿಗೂ ಹಣ ಸಂಪಾದನೆ ಮಾಡಬೇಕು ಅಂತೇಳಿ ಎಂಟಿ ಒಡವೆನೋ ಇನ್ನೊಂದು ಮತ್ತೊಂದು ತಗೊಂಡೋಗಿ ಇಟ್ಟು ಮಾಡ್ತಾನೆ ಅವನು. ಅವನ ಹತ್ರ ಯಾವುದೋ ದುಡ್ಡಿರಲ್ಲ. ಸರ್ಕಾರಗಳು ಏನು ಹೇಳ್ತವೆ, ಒಂದು ವರ್ಷಕ್ಕೆ ನಾವು 0% ಬಡ್ಡಿ ಕೊಡ್ತೀವಿ, 3 ಲಕ್ಷ ತಗೊಳ್ರಿ ಅಂತಾರೆ. 3 ಲಕ್ಷ ನಾನು ತಗೊತೀನಿ, ಬೆಳೆ ಮೇಲೆ ಹಾಕ್ತೀನಿ. ಆ ಬೆಳೆ ಹೋಯ್ತು ಅಂದ್ರೆ ನಾನು ತಿರು 3 ಲಕ್ಷ ಕಟ್ಟಿಲ್ಲ ಅಂದರೆ ನನಗೆ ಇಂಟು 14% ಆಗ್ತಾರೆ. ಆ ಟೈಮ್ ಕರೆಕ್ಟಾಗಿ ನಾವು ಕಟ್ಟಬೇಕು. ಇವತ್ತು ಲೇಬರು, ಔಷಧಿಗಳು, ಏನು ಔಷಧಿ ಬೆಲೆಗಳು ಸಿಕ್ಕಾಪಟ್ಟೆ ಕಾಸ್ಟ್ ಮಾಡಾಕಿದ್ದಾರೆ. ಔಷಧಿಗಳು 1:100 ಇವತ್ತು 100 ರೂಪಾಯಿ ಇದ್ದಂಥ ಔಷಧಿ 1000 ರೂಪಾಯಿ ಆಗಿದೆ. ನಾವು ಹೆಂಗೆ ನಾವು ಅದಕ್ಕೆ GST 18%, 9 ಸ್ಟೇಟು 9 ಸೆಂಟ್ರಲ್ಲು. ರೈತರು ಉಪಯೋಗಿಸೋಂಥ ವಸ್ತುಗಳಿಗೆಲ್ಲ GSTಗಳು ಹಾಕ್ಬಿಟ್ರೆ ರೈತ GST ಕಟ್ತಾನ, ಇಲ್ಲ ಇಲ್ಲಿ ಬೆಲೆ ಏರಿಕೆ ಕಟ್ತಾನ, ಯಾವ್ದು ಮಾಡ್ತಾನೆ ರೈತ? ಅದಕ್ಕೆ ಏನು ಮಾಡ್ತಾನಂದ್ರೆ ವ್ಯವಸಾಯ ಕಡಿಮೆ ಮಾಡ್ತಾರೆ. ವಿಶೇಷವಾಗಿ ಭತ್ತ ಬೆಳೆಯುವ ಸಂಖ್ಯೆ ಜಾಸ್ತಿ ಕಡಿಮೆ ಮಾತಾಡ್ತೀನಿ ಸರ್. ಒಂದ್ ಬ್ರೇಕ್ ತಗೊಂಡ್ ಬರ್ತೀನಿ. ಎಸ್ ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮುಂದುವರಿಯುತ್ತೆ. ಯಾಕಂತಂದ್ರೆ ಸಾಕಷ್ಟು ಕಾರಣಗಳು ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ಒಂದು ಸನ್ನಿವೇಶ ನಿರ್ಮಾಣ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ. ಅದನ್ನು ಕೂಡ ಮಾತಾಡ್ತಾ ಹೋಗೋಣ. ಒಂದು ಅಕ್ಕಿ ದರ ಜಾಸ್ತಿ ಆಗಿದೆ ಅನ್ನೋದಕ್ಕಿಂತ ಅಂದರೆ ಪೂರೈಕೆ ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇಡೀ ದೇಶಾದ್ಯಂತ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಈ ಒಂದು ಸಮಸ್ಯೆ ತಲೆದೋರ್ತಾ ಇದೆ. ಆದರೆ ಕೇವಲ ಕರ್ನಾಟಕ ಅಥವಾ ನಮ್ಮ ರೈತರು ಅಂತ ಅಲ್ಲ, ಇಡೀ ಜಾಗತಿಕ ಮಟ್ಟದಲ್ಲೇ ಈ ಥರದ ಒಂದು ಸಮಸ್ಯೆ ಎದುರಾಗ್ತಾ ಇದೆ ಅಂತ ಹೇಳಿ ಪ್ರಕಾಶ್ ಕಮ್ಮಡಿ ಸರ್ ಮಾತಾಡ್ತಾ ಇದ್ವಿ ನಾವು. ಯಾಕಂತಂದರೆ ಇಲ್ಲಿ ಕಾರಣಗಳು ಅನೇಕ ಕಾರಣಗಳಿದೆ ಸರ್. ಈಗ ಬೇಡಿಕೆನೂ ಜಾಸ್ತಿ ಆಗಿದೆ ಅಂದರೆ ಕೊರೋನಾ ನಂತರದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಕ್ಕಿ ಉಪಯೋಗಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಈ ನಿಟ್ಟಿನಲ್ಲೂ ಕೂಡ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಹೇಳಿ सर इदक्के सर ಮೇಡಮ್ ಇವಾಗ ಬೇಡಿಕೆ ಮತ್ತು ಪೂರೈಕೆ ವಿಚಾರಕ್ಕೆ ಬಂದ್ರಲ್ಲ, ಭತ್ತ ಅನ್ನುವಂಥದ್ದು ಶಾರ್ಟ್ ಡ್ಯೂರೇಷನ್, ವರ್ಷಗಟ್ಟಲೆ ಬೇಡ, ಒಂದು 3-4 ತಿಂಗಳು ಬರುತ್ತೆ. ಸಮ್ಮರು, ಖರೀಫು ಎಲ್ಲಾ ಸೀಸನ್ ನಲ್ಲಿ ಬೆಳಿಬಹುದು ಮೇಡಮ್ ನೀರಿದ್ರೆ. ಥೈಲ್ಯಾಂಡ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ತಾವು ದಯವಿಟ್ಟು, ಯಾಕೆಂದ್ರೆ ತಾವು ಕೃಷಿ ಕುಟುಂಬದಿಂದ ಬಂದಿರುತ್ತೆ ನಾನು ಭಾವಿಸ್ತೀನಿ. ಹಾಗಾಗಿ ಈ ಒಂದು ಒಬ್ಬೆ ಹಾಕೋದುಂಟಲ್ಲ, ಜಾಗತಿಕ ಮಟ್ಟದಲ್ಲಿ ಪೂರೈಕೆ ಕಡಿಮೆ, ಏನು ಬೇಡ, ಸ್ವಲ್ಪ ಮಳೆ ಬಂದ್ರೆ, ಸ್ವಲ್ಪ ನೀರಾವರಿ ಇದ್ರೆ ಪೂರೈಕೆ ಮತ್ತು ಬೇಡಿಕೆಗಳು ಸಮತೋಲನ ಬರ್ತವೆ. ಇದು ಒಂದು ಟೆಂಪರವರಿ. ಆದ್ರೆ ಮುಖ್ಯ ಪ್ರಶ್ನೆ ಅನಿಸುತ್ತೆ, ನಾನು ಹೇಳ್ತೀನಿ, ಯಾಕೆ ನಾನೊಂದು ಸಭೆಗೆ ಹೋಗ್ಬೇಕಾಗಿದೆ, ನಾನು ಹೇಳ್ತದಿಷ್ಟೇ. ಈಗ ಮಾಧ್ಯಮದ ಮೂಲಕ ಮಧ್ಯಮ ವರ್ಗ, ಯಾಕೆಂದ್ರೆ ಇದ್ರ ಬಗ್ಗೆ ಬಬ್ಬೆ ಹಾಕಂತದ್ದು ಮಧ್ಯಮ ವರ್ಗ, ಇದ್ರ ಬಗ್ಗೆ 10-15% ಕೂಡ ಆಹಾರ ಕೃಷಿಗೆ ಅವ್ರು ಬಳಸೋದಿಲ್ಲ, ಬಾಕಿದ್ದೆಲ್ಲ ಬೇರೆ ಬೇರೆ ಆಗ್ತದೆ. ಆದ್ರೂ ಇಲ್ಲಿ ನಾನು ಮಧ್ಯಮ ವರ್ಗದವನು, ಮೇಲ್ವರ್ಗದವನು ಮತ್ತು ಅರ್ಬನ್, ಅದು ಪಟ್ಟಣಗಳಲ್ಲಿ. ಒಂದು ವಿಚಾರಕ್ಕೆ ಬರೋಣ ಮೇಡಮ್, ಇವಾಗ ರೈತ ಸಂಘಟನೆಗಳು ಇದ್ದಾರೆ, ನಾವು ಇದ್ವಿ. MS ಸ್ವಾಮಿನಾಥನ್ ಒಂದು ಬೆಲೆ ಹೇಳಿದ್ದಾರೆ, ಬಹುಶಃ ಅದು ಎಲ್ಲರಿಗೂ ಒಪ್ಪಿಗೆ ಆಗುತ್ತೆ. ಮತ್ತೇನಿಲ್ಲ, ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭ ಸಿಗ್ಬೇಕು ರೈತರಿಗೆ, ಎಲ್ಲರೂ ಒಪ್ಪತಕ್ಕಂಥದ್ದು. ಅದೇ 100 ರೂಪಾಯಿ ಅಲ್ಲ, ಈಗ ಭತ್ತಕ್ಕೆ ಬರೋದ್ರ ಬೆಲೆ 40-45 ರೂಪಾಯಿ ಕನಿಷ್ಠ ಬೇಕು ಅಂತ ಆದಾಗ ಅದು MS ಸ್ವಾಮಿನಾಥನ್ ಅದನ್ನು ಗಗನಕ್ಕೆ ಏರೋದಿಲ್ಲ. ಈ ಸರ್ಕಾರ ಮತ್ತು ಮಾಧ್ಯಮದವರು ಎಲ್ಲರೂ ಕೂಡ ಈ ಬೆಲೆ ಏರಿಕೆ ವಿಚಾರಕ್ಕೆ ಬರೋಕ್ಕಿಂತ ಮೊದಲು ಎಲ್ಲಿ ಆಗಿದೆ ಅವ್ರು ಹೇಳಿದಾಗ, APMC ಇಲ್ಲ ಆದ್ರೆ ರೈತರು ಸಿಗಂತದ್ದು. APMC ಅಲ್ಲಿ ಬೆಲೆ ಎಷ್ಟೊತ್ತು ಈಗ ಹೇಳ್ತೀನಿಲ್ಲ, ಸೋನಾ ಮಸೂರಿ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ MSP ಗಿಂತ ಈಗಿರ್ತಕ್ಕಂಥ MS ಸ್ವಾಮಿನಾಥನ್ MSP ಅಲ್ಲ, ಇದು ಬಹಳ ಕನಿಷ್ಠವಾದಂತ MSP, ರೈತರು ಒಪ್ಪಲ್ಲ. MS ಸ್ವಾಮಿನಾಥನ್ MSP ಯನ್ನು ಘೋಷಣೆ ಮಾಡೋಣ ಮತ್ತು ಆ MSP ಗಿಂತ ರೈತರಿಗೆ ಬೆಲೆ ಜಾಸ್ತಿ ಸಿಕ್ಕಿದಾಗ ಖಂಡಿತ ಒಬ್ಬ ಹಾಕಿ. ನಾನು ರೈತರಿಗೂ ಹೇಳ್ತೀನಿ, ನೋಡಪ್ಪ ಸಾಕು, MS ಸ್ವಾಮಿನಾಥನ್ ಬೆಲೆ ನೀನು ಸಿಕ್ಕಿದೆ, ಅದಕ್ಕೂ ಜಾಸ್ತಿ ಬೇಡ ಅಂತ. ಅದು 1-2 ಕ್ವಿಂಟಾಲ್ ಅಲ್ಲ, ಗಮನಾರ್ಹ ಪ್ರಮಾಣದಲ್ಲಿ 50% ಎಲ್ಲೋ ಒಂದು 100 ಕ್ವಿಂಟಾಲ್ಗೆ MSP ಜಾಸ್ತಿ ಆಯಿತು ತಕ್ಷಣ ಅಲ್ಲ. ಈ ಬೆಲೆ ರೈತನಿಗೆ ಸಿಕ್ಕಿದೆ, ಆ ಬೆಲೆ MS ಸ್ವಾಮಿನಾಥನ್ ನ್ಯಾಯಮೂರ್ತ ಬೆಲೆ ಅಂತಾಗಿ ಅದಕ್ಕೂ ಜಾಸ್ತಿ ಹೋದಾಗ ಈ ಎಲ್ಲ ಇಲ್ಲ, ಇದು ರೈತರಿಗಿಲ್ಲ, ಇದು ಬರೀ ಗ್ರಾಹಕರ ಮಧ್ಯವರ್ತಿಗಳು ಅಂತ ಆದ್ರೆ ಸರ್ಕಾರ ಒಂದು ತರಾಟೆ ತಗೊಳ್ಳಿ. ನೀವು ಈ ಮಾರುಕಟ್ಟೆ ವ್ಯವಸ್ಥೆ ಸ್ಪರ್ಧಾತ್ಮಕ ಮಾಡಿಲ್ಲ, ರೈತನಿಗೂ ಲಾಭ ಆಗಲ್ಲ, ಗ್ರಾಹಕರು ಲಾಭ ಆಗಲ್ಲ ಅಂತೇಳಿ ಸರ್ಕಾರವನ್ನು ನೀವು ಯು ಶುಡ್ ಮೇಕ್ ದೆಮ್ ಟು ಅಕೌಂಟೇಬಲ್, ಈ ಒಂದು ಮಾರುಕಟ್ಟೆ ಆ ದೃಷ್ಟಿಯಿಂದ ಮಾಡಿ ಅಂತ ಹೇಳ್ತಾ ನಾನು. MS ಸ್ವಾಮಿನಾಥನ್ ಬೆಲೆ ರೈತರಿಗೆ ಸಿಗುತ್ತೆ ಎಲ್ಲದಕ್ಕೂ ಸರ್ಕಾರ ನಾವು ಕೇಳೋಣ, ಪ್ರತಿಯೊಂದು ಉತ್ಪನ್ನಕ್ಕೂ MS ಸ್ವಾಮಿನಾಥನ್ ಬೆಲೆಯನ್ನು ಅವರು ಘೋಷಣೆ ಮಾಡ್ಲಿ. ಆ MS ಸ್ವಾಮಿನಾಥನ್ ಬೆಲೆ ರೈತರಿಗೆ ಸಿಕ್ಕಿ ಅದಕ್ಕೂ ಜಾಸ್ತಿ ಆದಲ್ಲಿ ನಾವು ನೀವು ಎಲ್ಲ ಬಬ್ಬೆ ಹಾಕೋಣ, ಅಲ್ಲಿವರೆಗೂ ಬಬ್ಬೆ ಬೇಡ. ಆಮೇಲೆ ರಫ್ತಿನ ವಿಚಾರ ಹೇಳಿದ್ರು ಅವರು, ವೆಂಕಟರೆಡ್ಡಿಯವರು ಅರ್ಥಶಾಸ್ತ್ರಜ್ಞರು, ರಫ್ತನ್ನ ನಿಷೇಧ ಮಾಡಿರತಕ್ಕಂಥದ್ದು ಮೂರ್ಖತನ. ವಿಶ್ವ ಮಾರುಕಟ್ಟೆಯಲ್ಲಿ ಭತ್ತ ನಾವು ಅತಿ ದೊಡ್ಡ ರಫ್ತುದಾರರು, ಏನೋ ಒಂದು ನಮ್ಮ ನಿಮ್ಮ ಬಬ್ಬೆ ಮಾಡಿರತಕ್ಕಂಥದ್ದು ಅಲ್ಲೋಲು ಕಲ್ಲಲ್ಲಾಗಿದೆ. ರಫ್ತು ಅನ್ನೋದನ್ನ ಬಹಳ ಕೇರ್ಫುಲ್ ಆಗಿರ್ಬೇಕು, ಅದೇ ದೊಡ್ಡ ದೂರದೃಷ್ಟಿ ಕ್ರಮನೂ ಅಲ್ಲ, ಮಾಡಿದ್ದು ತಪ್ಪು. ಅಡಕೆ ಬೆಲೆ ಜಾಸ್ತಿ ಅಂತ ಆಮದು ಮಾಡ್ತಾರೆ. ಇನ್ನೊಂದು ಅಂಕಿಅಂಶ ನಾನು ನಿಮ್ಮ ಮುಂದೆ ಇಟ್ಬಿಡ್ತೀನಿ, ಏನು ಅಂತಂದ್ರೆ ಈಗ ಇಡೀ ದೇಶದಲ್ಲೇ ಮಳೆ ಕೊರತೆ ಕಂಡು ಬರ್ತಾ ಇದೆ. ಸೊ ಸದ್ಯದ ಪರಿಸ್ಥಿತಿಯನ್ನ ಈಗ ಇವ್ರುಗಳೇ ಅವಲೋಕಿಸಿ ಮುಂದಿನ ಇನ್ನೂ ಒಂದು 25-35% ಹೆಚ್ಚುವರಿ ಬೆಳೆ ಆಗಬಹುದು ಅಂತ ಏನು ಹೇಳಿದ್ರು. ಆದರೆ ಮಳೆ ಇಲ್ಲದೆ ಇರೋದ್ರಿಂದ ಮುಂದಿನ ವರ್ಷ ಅಕ್ಕಿ ಕೊರತೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಬೆಲೆ ಏರಿಕೆ ಆಗ್ತಿದೆ ಅಂತೇಳಿ ಜಾಗತಿಕ ಮಟ್ಟದಲ್ಲಿ ನಾವು ಹೇಳ್ತಾ ಇಲ್ಲ ಸರ್. ಇದೇ ಸರಾಸರಿ ಆಹಾರದ ಸೂಚ್ಯಂಕ ಏನಿದೆ, ಆಹಾರ ಮತ್ತು ಕೃಷಿ ಸಂಸ್ಥೆ FAO ಅವ್ರ ಕಡೆಯಿಂದ ಬಂದಂತಹ ಮಾಹಿತಿ ಆಧಾರದ ಮೇಲೆ ನಾವು ಮಾತನಾಡ್ತಾ ಇದ್ದೀವಿ. ಇಲ್ಲಿ ಯಾರೋ ಏನೋ ನಮ್ಮ ಪಕ್ಕದ ಮನೆ ಅಂಗಡಿಯಲ್ಲೋ ಇನ್ನು ಪೆಟ್ಟಿ ಅಂಗಡಿಯಲ್ಲೋ जास्ति तक बोबे हाक कूदकोंडिल्ल सो जागतिक मट्टदल्लि बेले निजक्कू जास्ति आगिदे स्केर्सिटी उंटाग्ता इदे ಅನ್ನುವಂತಹ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನಾವಂತೂ ಕೊಡ್ತಾ ಇಲ್ಲ ನೇರವಾಗಿ ಆ ಮಾಹಿತಿ ಆಧಾರದ ಮೇಲೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸರ್ ಏನು ಮಾಡಬಹುದು ಸರ್ ವಾಟ್ ನೆಕ್ಸ್ಟ್ ಏನು ಸಮಸ್ಯೆ ಪರಿಹಾರ ಅಂತ ಹೇಳಿ ಸರ್ ಹೇಳಿ ತಾವು ವಿಶ್ವ ಇದು ಹೇಳ್ತೀನಿ ನಾನು ಕೂಡ ವಿಶ್ವ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ನಾನು ಅಧ್ಯಯನ ಮಾಡಿದನು ಮೇಡಂ ನನಗೆ ಗೊತ್ತಿದೆ ಯಾವ ಅಂಕೆ ತಪ್ಪು ನಾನು ಕಾಂಟೆಸ್ಟ್ ಮಾಡ್ತಾ ಇಲ್ಲ ನಾನು ಹೇಳ್ತಿರತಕ್ಕಂತದ್ದು ಇಷ್ಟು ಒಂದು सरी इष्टु गलाटे अंत नान भारत अक्कियन्नु रफ्तिगे निषेध माडिरोदु तप्पु सक्करेय रफ्तिगे अड्ड बंदिद्दु तप्पु ई तुगरिगे आमदिगे नावु अवकाश माडिकोट्टिरोदु तप्पु एल्लवदू कूड रैतनिगे सिगतक्कंत धारणेयन्नु कुग्गिसतक्कंत ओंदु तप्पु नಡೆ ನಾನು ಒಬ್ಬ ಅರ್ಥಶಾಸ್ತ್ರಜ್ಞನ ಹೌದು ಕೃಷಿಯ ವಿಜ್ಞಾನಿನ ಹೌದು ಮತ್ತು ಬೆಳೆಗಾರನ ಹಾಗೂ ಹೇಳ್ತಾ ಇದ್ದೀನಿ ಜಾಗತಿಕ ಮಟ್ಟದಲ್ಲಿ ವಿಚಾರ ಬಿಟ್ಬಿಡಬೇಡಿ ಇದೆಲ್ಲೇನು ಎಲ್ಲೋ ಒಂದು ಕಡೆ ಆಗ್ತಾವೆ ಒಟ್ಟಾರೆ ಹೇಳ್ತಿನಲ್ಲ ಮಳೆ ಏನು ಬರಕ್ಕೆ ಅಂತ ನಮ್ಮಲ್ಲಿ ಹೋಗಿದೆ ಸೆಪ್ಟೆಂಬರ್ ಮಳೆ ಒಳ್ಳೆ ಜಾಸ್ತಿ ಆಗೋ ಸಾಧ್ಯತೆ ಉಂಟು ಮಲೆನಾಡಿನಲ್ಲಿ ಎದ್ದೋತದೆ ಮಳೆ ಆಗ್ತಿದೆ ಬೆಂಗಳೂರಲ್ಲಿ ಏನಾಗಿದೆ ಹಾಗಾಗಿ ಇದು ಏನೋ ಒಂದು ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆಗಿರಬಹುದು ಬರ ಅನ್ನುವುದು ಕೃಷಿಗಿಂತ ಹೆಚ್ಚಾಗಿ ನೀರು ಮತ್ತು ಮೇವೆ ಬಗ್ಗೆ ಗಮನ ಹರಿಸಬೇಕು ಅದು ಬರದ ಲಕ್ಷಣ ಹಾಗೆ ಎಲ್ಲವನ್ನೂ ಮಿಕ್ಸ್ ಮಾಡಿ ಒಂದು ಮನವಿ ಮೇಡಂ ತಾವೇನು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ರೈತನಿಗೆ ಸಿಗತಕ್ಕಂತ ಒಂದು ಒಳ್ಳೆಯ ಧಾರಣೆಯ ಅವಕಾಶಕ್ಕೆ ನಾವು ಮಣ್ಣು ಏನು ಅಡ್ಡ ಬರಬೇಡ ಅಂತಕ್ಕಂತ ನನ್ನ ಇದು ಇವೆಲ್ಲವೂ ಕೂಡ तेजस्वी पटेल मुंचे नन्गे मत्तोब्बरु जॉइन आग्ता इद्दारे रघु अंत रैत मुखंडरु नमस्कार रघु अवरे कार्यक्रमक्के स्वागत यस तेजस्वी सर माताड्ता इद्री ओंदष्टु विचारगळन्न इल्ली हेळ्ता इद्री एनु अंतंद्रे रैतरिगे सिगबेकाद ओंदु लाभांशद बग्गे कूड मातनाडिद्वी सर इडी देश नानु प्रारंभदल्ले हेळिदे सर रैतरु खुशियागिद्रे रैतरु नेम्मदियागिद्रे ಅವರು ಖುಷಿಯಿಂದ ಬೆಳೆಗಳನ್ನು ಬೆಳೆದರೆ ನಾವೆಲ್ಲರೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟಿಲ್ಲದೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿರಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಕೆಲವರು ಅವರನ್ನ ಯಾವ ಯಾವ ಮಟ್ಟದಲ್ಲಿ ಕಡೆಗಣಿಸ್ತಾ ಇದ್ದಾರೆ ರೈತ ಆತ್ಮಹತ್ಯೆಗಳನ್ನು ಎಷ್ಟು ಲೈಟರ್ ವೇಯಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಸಾಕ್ತಾ ಇದೀವಿ ಅಂದ್ರೆ ನಾಳೆ ದಿನ ಸ್ಕೇರ್ಸಿಟಿ ಬಂದ್ರೆ ಅಯ್ಯೋ ರೈತರು ಬೆಳೀತಾ ಇಲ್ಲ ಯಾಕೆ ಬೆಳೀತಾ ಇಲ್ಲ ಕಾರಣ ಏನು ಸಮಸ್ಯೆಗಳೇನು ಸರ್ಕಾರಗಳು ಏನು ಮಾಡಬೇಕು ಅದರ ಬಗ್ಗೆ ಈಗಿಂದನೇ ಗಮನ ಹರಿಸಿದ್ರೆ ನನ್ನ ಪ್ರಕಾರ ಈ ಸಮಸ್ಯೆಯನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಇನ್ನಷ್ಟು ಲಾಭಾಂಶ ಬರುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಮಾಡಬೇಕಾಗುತ್ತೆ ಸರ್ಕಾರಗಳು ಕೈ ಜೋಡಿಸಬೇಕಾಗುತ್ತೆ ಕೃಷಿ ಉತ್ಪನ್ನಗಳನ್ನು ಅಂದ್ರೆ ಕೇವಲ ಕೃಷಿ ಪ್ರಧಾನ ರಾಷ್ಟ್ರ ನಮ್ಮದು ರೈತರ ಮೇಲೆ ನಾವು ಒತ್ತು ತಗೊಳ್ತೀವಿ ಅಂತ ಹೇಳೋದಲ್ಲ ಅದಕ್ಕೂ ಮುಖ್ಯವಾಗಿ ಅವರ ಸಮಸ್ಯೆಗಳನ್ನು ನಾವು ಎಷ್ಟರ ಮಟ್ಟಿಗೆ ಕಿವಿಗೊಡ್ತೀವಿ ಯಾಕೆ ಹಿಂದೆ ಸರಿತಾ ಇದ್ದಾರೆ ಕೆಲವೊಂದು ಬೆಳೆಗಳಿಂದ ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ಸರ್ಕಾರಗಳು ಇಲ್ಲಿ ಗಮನ ಹರಿಸಬೇಕಾಗುತ್ತೆ ಸರ್ ಏನು ಮಾಡಬಹುದು ಅಂತ ಸರ್ ನಿಮ್ಮ ಪ್ರಕಾರ ಮೇಡಂ ಒಂದು ನೋಡೋಣ ಹಾ ಹೇಳಿ 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 ತೇಜಸ್ವಿ ಪಟೇಲ್ ಸರ್ ಕೇಳಿಸ್ತಾ ಇದೆಯಾ ಲಿಂಕ್ ಮಿಸ್ ಆಗಿರಬೇಕು ಮೇಡಂ ಓಕೆ ಓಕೆ ಬಹುಶಃ ವೆಂಕಟ್ ರೆಡ್ಡಿ ಸರ್ ನೀವು ಇದಕ್ಕೆ ಉತ್ತರ ಕೊಡೋದಾದ್ರೆ ಏನು ಹೇಳ್ತೀರಿ ಸರ್ ಮೇಡಂ ಇವಾಗ ಮುಂಗಾರು ಮಳೆ ಕೈ ಕೊಟ್ಟಿದೆ ಹೌದು ಸರ್ ಹಿಂಗಾರು ಅಂದ್ರೆ ನಾವು ರವಿ ಅಂತ ಹೇಳ್ತೀವಿ ನವೆಂಬರ್ ಡಿಸೆಂಬರಲ್ಲಿ ಒಂದು ಬೆಳೆ ಬರುತ್ತೆ ಈ ಮುಂಗಾರಲ್ಲಿ ಮಳೆ ಬಂದರೆ ಸ್ವಲ್ಪ ನೀರು ಹೆಚ್ಚಿಗೆ ಇದ್ದರೆ ಡ್ಯಾಮಲ್ಲಿದ್ದರೆ ಹಿಂಗಾರು ಮಳೆಯಲ್ಲಿ ಈ ಕ್ರಾಪ್ನ ತೆಗಿಬೋದು ನಾವು ರಬಿಗೆ ಇನ್ನೂ ಸರ್ಪ್ಲಸ್ ಇದ್ದರೆ ಸಮ್ಮರ್ ಕ್ರಾಪ್ ಖರೀಫು ರಬಿ ಸಮ್ಮರ್ ಹಿಂಗಾರು ಮುಂಗಾರು ಬೇಸಿಗೆ ಇವಾಗ ಬೇಸಿಗೆ ಬೆಳೆ ಬಿಟ್ಬಿಡೋಣ ಮೇಡಮ್ ನೆಕ್ಸ್ಟ್ ಬರೋ ಸೀಸನಲ್ಲೂ ಉತ್ಪಾದನೆ ಹೆಚ್ಚಾಗಂತ ಮುನ್ಸೂಚನೆ ಕಾಣ್ತಾ ಇಲ್ಲ ಇದಕ್ಕೆ ಕಾರಣ ಹಲವಾರಿದೆ ಪ್ರಕಾಶ್ ಅವರು ಹೇಳ್ದಂಗೆ ಈ MSP ಏನಿದೆಯೋ ಅದನ್ನ ಇವತ್ತು ನೀವು ತಗೊಳ್ಳಿ ಇವತ್ತು ಗಂಗಾವತಿಯಲ್ಲೋ ದಾವಣಗೆರೆಯಲ್ಲೋ APMCಯಲ್ಲಿ ರೇಟ್ ಎಷ್ಟಿದೆ MSPಗಿಂತ ಕಡಿಮೆ ಇದೆ ರೈತರಿಗೆ ಏನು ಉತ್ತೇಜನ ಇದೆ ಇದು ಒಂದು ಕಡೆ ಆದ್ರೆ ಗ್ರಾಹಕರ ಹಿತಾಸಕ್ತಿ ದೇಶದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಎಕ್ಸ್ಪೋರ್ಟ್ ಪ್ರಕಾಶ್ ಅವರು ಹೇಳಿದ್ರು ಬ್ಯಾನ್ ಮಾಡಿದ ತಪ್ಪು ಅಂತ ಫೈನ್ ಇದೇ ಏನು ನಾವು ಬ್ಯಾನ್ ಮಾಡಲಿಲ್ಲ ಅಂದಿದ್ರೆ ಇರೋ ಅಲ್ಪ ಸ್ವಲ್ಪ ರೈಸ್ನ ಬೇರೆ ದೇಶಕ್ಕೆ ಕಳಿಸ್ಬಿಟ್ಟು ಆಮೇಲೆ ಇಲ್ಲಿ ರೇಟು 100 ರೂಪೀಸ್ ಆಗಿದ್ರೆ ಒಂದು KG ರೈಸ್ ಆವಾಗ್ಲೂ ಸರ್ಕಾರನ ಬ್ಲೇಮ್ ಮಾಡ್ತಾರೆ ಸೊ ಮೊದಲು ನಮ್ಮ ವಿತ್ ಇನ್ ದಿ ಕಂಟ್ರಿ ಈ ಮ್ಯಾನೇಜ್ಮೆಂಟ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಮೇಡಮ್ ಎಷ್ಟು ಉತ್ಪಾದನೆ ಇದೆ, ಎಷ್ಟು ಸ್ಟಾಕ್ ಇದೆ, ನಮಗೆ ಎಷ್ಟು ಬೇಕು, ನೆಕ್ಸ್ಟ್ ಕ್ರಾಪ್ ಯಾವಾಗ ಬರುತ್ತೆ, ರಾಜ್ಯ ಸರ್ಕಾರದ ಪಾತ್ರ ಏನು, ಕೇಂದ್ರ ಸರ್ಕಾರದ ಪಾತ್ರ ಏನು, ಈ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಪ್ರಕಾರ ಸ್ಟಾಕ್ ಲಿಮಿಟ್ಸ್ ಏನಾದರೂ ಕಡಿಮೆ ಮಾಡಬೇಕಿಲ್ಲ, ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಇವಾಗ ರೆಸ್ಟೋರ್ ಆಗಿದೆ, ಪಟೇಲ್ ಅವರೇನೋ ಮಾತಾಡ್ತಾ ಇದ್ರು, ಇವಾಗ ಅತ್ಯವಶ್ಯಕ ವಸ್ತುಗಳ ಕಾಯ್ದೆಯನ್ನ ತಿದ್ದುಪಡಿಯಲ್ಲಿ ಸ್ಟಾಕಿಂಗ್ ಲಿಮಿಟ್ಸ್ ಏನಾದ್ರೂ ಕಡಿಮೆ ಮಾಡೋಕ್ಕಾಗುತ್ತಾ ಇಮ್ಮಿಡಿಯೇಟ್ ಆಗಿ, ಬೈ ದಟ್ ಮಾರ್ಕೆಟ್ಗೆ ಅಡಿಷನಲ್ ರಿಲೀಸ್ ಆದಾಗ ಸ್ವಲ್ಪ ದರ ಸಮತೋಲನ ಆಗ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್. ನಿಜ. ಎಸ್, ಮೊದಲೇದಾಗಿ ರಘು ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಇದು ತಡವಾಗಿ ತಡವಾದರೂ ಕೂಡ ವಿಷಯ ಏನು ಇವತ್ತು ಡಿಮ್ಯಾಂಡ್ ಆಗಿದೆ, ಅದು ಇವತ್ತು ಬರೀ ಅಕ್ಕಿ ಅಷ್ಟೇ ನಮಗೆ ಡಿಸ್ಕಷನಲ್ಲಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಉತ್ಪನ್ನಗಳು ಕೂಡ ಇದೇ ಮಟ್ಟಕ್ಕೆ ಬರ್ತಿದೆ ಅನ್ನೋದೊಂದನ್ನು ಎಲ್ಲರೂ ಮನಗಳ್ಳಬೇಕು. ಇದಲ್ದಿರ ಇವತ್ತು ರೈಸ್ ಆಗಿರ್ತಕ್ಕಂಥ ಅಕ್ಕಿ ಬೆಲೆ ಯಾರಿಗೂ ರೈತರಿಗಂತೂ ಲಾಭ ಆಗ್ತಾಯಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಇದು ಏನು ಲಾಭ ಆಗ್ತಾಯಿದೆ ಇದೆಲ್ಲರೂ ಕೂಡ ಬಂಡವಾಳಗಾರರಿಗಾಗಿರೋ ಲಾಭ ಹೊರತು ಈ ಬೆಲೆ ರೈತರು ಯಾರಿಗೂ ಸಿಕ್ಕಲಿಲ್ಲ. ಇವಾಗ ನಾವೇನು ಮಾಡಬೇಕು ಮುಂದಕ್ಕೆ, ಇವಾಗ ಏನು ಇದಕ್ಕೆ ಮುಂಚೆ ಎಕ್ಸ್ಪರ್ಟ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ, ಮುಂದಿನ ಇಳುವರಿ ಕೂಡ ಹೆಚ್ಚಾಗಿ ಇರೋದು ಎಲ್ರಿಗೂ ಗೊತ್ತಿರೋ ಕಾರಣಕ್ಕೆ ರೈತರು ತುಂಬ ಹುಷಾರಾಗಿರಬೇಕು. ಮುಂದಿನ ಬೆಳೆನ ತೋಟದಲ್ಲಿ ಗದ್ದೆಯಲ್ಲಿ ಮಾರ್ದಿರ ಅವರು ಮಾರ್ಕೆಟನ್ನ ಅಬ್ಸರ್ವ್ ಮಾಡಿ ಮಾರಬೇಕು. ಅದ ನಂತರ ದಾಸ್ತಾನು ಇಟ್ಕೊಳ್ಳೋದಕ್ಕೆ ಸರ್ಕಾರಗಳು ಈ ನಿಟ್ಟಿನಲ್ಲಿ ಒಂದಷ್ಟು ಕ್ರಮ ವಹಿಸಿ ಅವರಿಗೆ ಒಂದಷ್ಟು ಜಾಗಗಳನ್ನು ಎಲ್ಲೋ ಒಂದ್ ಕಡೆ ಎಲ್ಲಿ ಕೊಟ್ಟಿದ್ದಾರೆ ಸರ್. ಆ ಕೆಲಸ ಸರ್ಕಾರ ಮುಂದೆ ಎಚ್ಚರಿಕೆಯಿಂದ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ಬೇಕಂತ ಏನಾದ್ರೂ ಉದ್ದೇಶ ಇದ್ರೆ ಈ ಲಾಭ ರೈತರು ತಲುಪಬೇಕಾದ್ರೆ ಸರ್ಕಾರ ಈ ಈ ಈ ಈ ಒಂದು ವ್ಯವಸ್ಥೆನ ಮಾಡಿಕೊಡೋದಕ್ಕೆ ಮುಂದೆ ಬರಬೇಕು ತಕ್ಷಣಕ್ಕೆ. ಎಸ್, ತೇಜಸ್ವಿ ಪಟೇಲ್ ಅವರು ಜಾಯ್ನ್ ಆಗಿದ್ದಾರೆ ಸರ್. ನನ್ನ ಧ್ವನಿ ನಿಮಗೆ ಕೇಳಿಸ್ತು, ಪ್ರಶ್ನೆ ಕೇಳಿಸ್ತು, ನೀವು ಉತ್ತರ ಕೊಡೋಷ್ಟೊತ್ತಿಗೆ ಕನೆಕ್ಟ್ ಆಗಲಿಲ್ಲ ಸರ್, ಏನು ಹೇಳ್ತೀರಿ? ಮೇಡಮ್ ನನಗೆ ಹೌದು, ನೀವೇ ಮೇಡಮ್ ಆಗ್ಲೇ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನಿಜ, ಪ್ಲೀಸ್. ಎಸ್, ಒಂದು ಗಮನಿಸನ್ ಮೇಡಮ್, ನಾವು ಕೃಷಿ ಉತ್ಪನ್ನಗಳು ಗಮನ ಸೆಳೆಯೋದು ಯಾವಾಗ ಅಂದ್ರೆ, ಒಂದು ದುಬಾರಿ ಆದಾಗ, ಇನ್ನೊಂದು ಕೊರತೆ ಆದಾಗ. ಇದೆರಡು ಒಂದಕ್ಕೊಂದು ಸಂಬಂಧ ಹೊಂದಿರುವಂತ ವಿಷಯನೇ. ಇನ್ನು ಉಳಿದಂತ ಸಂದರ್ಭದಲ್ಲಿ ನಾವು ಅನುಭವಿಸ್ಬೇಕಾದ್ರೆ, ಕೃಷಿ ಉತ್ಪನ್ನಗಳನ್ನ ಅನುಭವಿಸ್ಬೇಕಾದ್ರೆ ರೈತರು ಅಂತ ನೆನ್ಸ್ಕೊಳೋದು ಬಹಳ ಕಡಿಮೆ. ಗ್ರಾಹಕರು ಇರ್ಬೋದು, ಸರ್ಕಾರ ಇರ್ಬೋದು, ಇಂತ ಏನು ಈ ಒಂದು ಕೃಷಿ ಉತ್ಪನ್ನನ ಒಂದೇ ಆಯಾಮದಲ್ಲಿ ನೋಡೋಂಥದ್ದಲ್ಲ. ಇದು ರೈತನಾಗೂ ನೋಡ್ಬೇಕು, ಗ್ರಾಹಕನಾಗೂ ನೋಡ್ಬೇಕು, ಸರ್ಕಾರ ಆಗಿ ನೋಡ್ಬೇಕು, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಎಲ್ಲನ್ನೂ ನೋಡ್ಬೇಕಾಗತ್ತೆ. ಮೊದಲು ನಾವು ಆದ್ಯತೆ ಕೊಡ್ಬೇಕಾಗಿತ್ತಂದ್ರೆ ಯಾರು ನಮ್ಮ ದೇಶದಲ್ಲಿ ಹಸುವಿನಿಂದ ಇರಬಾರದು ಅನ್ನೋದು ನಮ್ಮ ಆದ್ಯತೆ. ಯಾರು ನಮ್ಮ ದೇಶದಲ್ಲಿ ಹಸುವಿನಿಂದ ಇರಬಾರದು ಅನ್ನೋದು, ಇದಕ್ಕೆ ಸರ್ಕಾರ ಒತ್ತು ಕೊಡುತ್ತೆ. ನಾವು ನೋಡೋಣ ಮೇಡಮ್, ಒಂದು ಇದೆ ಆಹಾರ, ನಮ್ಗೆ ಆಹಾರ ಕಾಯ್ದೆ ಮಾಡಿದ್ದಾರೆ, ಎಲ್ಲರಿಗೂ ಆಹಾರ ಸಿಗಬೇಕು ಅಂತ. ಆದ್ರೆ ಆಹಾರ ಉತ್ಪಾದಕರ ರಕ್ಷಣೆ ಕಾಯ್ದೆ ಮಾಡಿಲ್ಲ. ಹೇಗೆ ಇವ್ರಿಗೆ ರಕ್ಷಣೆ ಕೊಡ್ಬೇಕು ಅನ್ನೋದು ಕಾಯ್ದೆ ಇಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಭದ್ರತಾ ಕಾಯ್ದೆ, ಸಾರಿ ನೆನಪಾಗಿಲ್ಲ, ಥ್ಯಾಂಕ್ ಯು ಸರ್. ಆಹಾರ ಭದ್ರತಾ ಕಾಯ್ದೆ ಇಲ್ಲಿ ಏನಾಗಿದೆ ಮೇಡಮ್ ಅಂದ್ರೆ, ದರ ಮಿತಿ ಮೀರಿ ಹೆಚ್ಚಬಾರ್ದು. ಮಿತಿ ಮೀರಿ ಹೆಚ್ಚಿದ್ರೆ ಕೂಡ ಅದು ಅವೈಜ್ಞಾನಿಕ ಮೇಡಮ್. ಒಂದೇನಾಗುತ್ತೆ ಅಂದ್ರೆ, ಇನ್ನೊಂದ್ ಏನಂದ್ರೆ, ನಮ್ದು ಕೃಷಿ ಉತ್ಪನ್ನಗಳ ದರ ಹೆಚ್ಚಾದಾಗ ಅದ್ರ ಮೌಲ್ಯ ಗೊತ್ತಾಗೋದು ಸುಮಾರು ಸಲ ಅಪಮೌಲ್ಯ ಆಗದೆ ಹೆಚ್ಚು. ನಮ್ದು ಈಗ ನೀವು ಟೊಮೆಟೊ ಬೆಲೆ 10 ರೂಪಾಯಿಗೆ ಈಗ ಬೀದಿಗೆ ಬಿದ್ದಿದೆ ಅಂತ ಹೇಳಿದಿರಲ್ಲ, ಬಹುತೇಕ ಬಾರಿ ಅಪಮೌಲ್ಯ ಆಗುತ್ತೆ ನಮ್ಮ ಉತ್ಪನ್ನಗಳು. ಯಾವಾಗೂ ಅಪರೂಪಕ್ಕೆ ಒಂದ್ಸಲ ಮೌಲ್ಯ ಆಗತ್ತೆ. ಆ ಮೌಲ್ಯ ಸಿಕ್ಕಾಗ ನಮಗ್ ಸಿಗಲ್ಲ, ರೈತರಿಗೆ ಸಿಗಲ್ಲ ಲಾಭ. ಇದನ್ನೆಲ್ಲ ಮಧ್ಯವರ್ತಿಗಳೇ ಇದನ್ನ ಲಾಭ ಪಡಿತಾರೆ. ಒಂದ್ ವೇಳೆ ಮಧ್ಯವರ್ತಿಗಳಿಗೆ ಲಾಭ ಸಿಗಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ದರನೇ ಕಡಿಮೆ ಮಾಡ್ಬಿಡ್ತಾರೆ ಮೇಡಮ್ ಅವ್ರು. ಹೌದು, ಅದೇ ಸರ್. ಈಗ ಕಾಳಸಂತೆಯಲ್ಲಿ ದಾಸ್ತಾನು ಮಾಡೋ ಹಾಗೆ ಇಲ್ಲ ಅಂತಿದ್ರು ಕೂಡ ಎಷ್ಟು ಜನ ಇದನ್ನು ಫಾಲೋ ಮಾಡ್ತಾರೆ, ಎಷ್ಟು ಜನ ಪಾಲಿಸ್ತಾರೆ? ಸೊ ಸರ್ಕಾರಗಳು ಒಂದಷ್ಟು ಇನಿಷಿಯೇಟ್ ತಗೊಳ್ಬಹುದು. ಈಗ ಇನ್ಯಾರ್ದೋ ಪಾಲಾಗೋದನ್ನು ರೈತರು ಪಾಲು ಮಾಡುವಂತಹ ಒಂದು ಸನ್ನಿವೇಶ ಅಥವಾ ಆ ಒಂದು ಅಧಿಕಾರ ಸರ್ಕಾರಕ್ಕಿದೆ, ಬಟ್ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನೋದೇ ನಮ್ಮ ಒಂದು ಕಡೆ. ಇವಾಗ ಪಟೇಲ್ ಸರ್ ಹೇಳ್ದಂಗೆ ಭತ್ತ ಬೆಳೆದು ಮಾರಾಟ ಮಾಡಿಬಿಟ್ಟ ಮೇಲೆ ರೈತರ ಕೈಯಲ್ಲಿ ಏನೂ ಇಲ್ಲ. ನಿಜ, ಮುಗೀತು. ಅಲ್ಲಿ ರೈಸ್ ಮಿಲ್ಲರ್ಸ್ ಹತ್ರ ಇರುತ್ತೆ, ಅಥವಾ ಸರ್ಕಾರ ಫುಡ್ ಕಾರ್ಪೊರೇಷನ್ ಹತ್ರ ಇರುತ್ತೆ, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಹತ್ರ ಇರುತ್ತೆ. ಇವಾಗ ದರ ಹೆಚ್ಚಾದ್ರೂ ರೈತರಿಗೇನು ಉಪಯೋಗ ಇಲ್ಲ. ಇವಾಗ ಸದ್ಯಕ್ಕೆ ಅಕ್ಕಿ ದರ ಹೆಚ್ಚಾಗ್ತಿರೋದ್ರಿಂದ ಸರ್ಕಾರ ಒಂದು ನಿರ್ಣಯ ತಗೋಬೇಕಾಗಿದೆ. ಈ ಪೂರೈಕೆ ಸರಪಳಿ ಸಪ್ಲೈ ಚೈನ್ ಅಲ್ಲಿ ಏನಿದೆಯೋ ಅತ್ಯವಶ್ಯಕ ವಸ್ತುಗಳ ಕಾಯ್ದೆ ಪ್ರಕಾರ ಈ ಗೋಡೌನಲ್ಲಿ ಎಷ್ಟು ಅವರು ಲಿಮಿಟ್ ಸ್ಟಾಕ್ ಮಾಡಬಹುದು ಅದನ್ನ ಇನ್ ಸ್ವಲ್ಪ ಕಡಿಮೆ ಮಾಡಿ ಓಪನ್ ಮಾರ್ಕೆಟ್ಗೆ ರಿಲೀಸ್ ಮಾಡಲಿ. ಅದರಿಂದ ಯಾರಿಗೆ ರೈತರಿಗೂ ನಷ್ಟ ಇಲ್ಲ, ಗ್ರಾಹಕರಿಗೂ ನಷ್ಟ ಇಲ್ಲ. ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಇಮ್ಮಿಡಿಯೇಟ್ ಗಮನ ಹರಿಸಿ ಎಷ್ಟೆಷ್ಟು ಸ್ಟಾಕ್ ಇದೆ ಒಂದು ರಿವ್ಯೂ ಮಾಡಿ ಎಲ್ಲೆಲ್ಲಿ ಇವಾಗ ಗಂಗಾವತಿ ಕಡೆ ಇದೆಯಾ, ದಾವಣಗೆರೆಯಲ್ಲಿದೆಯಾ, ಕಾವೇರಿ ಕಮಾಂಡ್ ಏರಿಯಾದಲ್ಲಿದೆಯಾ, ನಮ್ಗೆ ಎಷ್ಟು ಬೇಕಾಗಿದೆ, ಸೆಂಟ್ರಲ್ ಪೋಲಿಂದ ಎಷ್ಟು ಬರುತ್ತೆ, ಇದು ಪ್ಯೂರ್ಲಿ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ ಸ್ಟಿಲ್ ನವಂಬರ್ ಮೇಡಮ್. ಖರೀಫು ಮುಂಗಾರು ಬೆಳೆ ಕಟಾವು ಆಗೋ ತನಕ ಇವಾಗಿರೋ ಸ್ಟಾಕಲ್ಲೇ ಮ್ಯಾನೇಜ್ ಮಾಡಬೇಕಾಗಿದೆ. ಅದನ್ನು ಯಾವ ಥರ ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಇಬ್ಬರದ್ದು ಪಾತ್ರ ಇದೆ. ಇವರು ಅವ್ರನ್ನ ಬ್ಲೇಮ್ ಮಾಡೋದು, ಅವ್ರು ಇವ್ರನ್ನ ಬ್ಲೇಮ್ ಮಾಡೋದನ್ನ ಬಿಟ್ಟು, ಇದೊಂದು ದೇಶದ ಪ್ರಶ್ನೆ. ಆಹಾರ ಜನಗಳಿಗೂ ಬೇಕಾಗಿದೆ. ರೈತರನ್ನ ಇವಾಗ ಈ ಖರೀಫ್ಗೆ ಸನ್ನದ್ಧ ಮಾಡಿ ಏರಿಯಾ ಅಂಡರ್ ಪ್ಯಾಡ್ ಇನ್ಕ್ರೀಸ್ ಮಾಡೋ ಥರ ಏನಾದರೂ ಒಂದು ಇಮ್ಮಿಡಿಯೇಟ್ ಆಗಿ ವಾರ್ ಫೂಟಿಂಗ್ ಅಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟ್ರು ಚೀಫ್ ಮಿನಿಸ್ಟರ್ ಕಡೆಯಿಂದ ಕಾವೇರಿ ಕಮಾಂಡದಲ್ಲಿ ಇವಾಗ ಭತ್ತ ನೀರು ಕೊಡ್ತೀವ ಇಲ್ವಾ ಈ ಕ್ರಾಪ್ಗೆ. ತುಂಗಭದ್ರಾ ಡ್ಯಾಮ್ ತುಂಬಿದೆ, 100 TMC ಇದೆ. ಒಂದು ಕ್ರಾಪ್ ಕೊಡ್ತೀರಾ, ಎರಡು ಕ್ರಾಪ್ ಕೊಡ್ತೀರಾ, ಇವಾಗಲೇ ಕೊಡ್ತೀರಾ, ತಿರ್ಗಿ ರವಿಗೆ ಹೋಗ್ತೀರಾ. ಇದನ್ನೆಲ್ಲ ಪಾಲಿಸಿ ಮೇಕಿಂಗ್ ಇಮ್ಮಿಡಿಯೇಟ್ ಆಗಿ ಅವರೊಂದು ಡಿಸಿಷನ್ ತಗೋಬೇಕು. ಅವ್ರಿಗೇನಾದ್ರೂ ಕಷ್ಟ ಇದ್ರೆ ರೈತ ಮುಖಂಡರು ಮತ್ತೆ ಕೃಷಿ ವಿಜ್ಞಾನಿಗಳನ್ನ ಕರೆದು ಒಂದು ಚರ್ಚೆ ಮಾಡಿದ್ರೆ ಇದರಿಂದ ರಾಜ್ಯಕ್ಕೆ ಒಳ್ಳೆಯದು ಅಂತ ಅನಿಸ್ತದೆ ಮೇಡಮ್. ನಿಜ, ಎಕ್ಸಾಕ್ಟ್ಲಿ. ಎಸ್, ನಮ್ಮ ಜೊತೆಗೇನು ನಾರಾಯಣ ರೆಡ್ಡಿ ಅವರಿದ್ದಾರೆ. ನಾರಾಯಣ ರೆಡ್ಡಿ ಅವರು, ಈಗ ರೈತರು ಯಾಕೆ ಹಿಂದೆ ಸರಿತಿದ್ದಾರೆ ಅಂತಂದರೆ, ಒಂದು ಹವಾಮಾನದ ವೈಪರೀತ್ಯ, ಒಂದು ಮಳೆ ಸರಿಯಾಗಿ ಸಿಗ್ತಾ ಇಲ್ಲ, ನೀವು ಹೇಳಿದಾಗ ರಸಗೊಬ್ಬರ ಬೆಲೆ ಜಾಸ್ತಿ ಆಗ್ತಾ ಇದೆ, ಇದೆಲ್ಲದರ ಜೊತೆಗೆ ಇಳುವರಿ ಬರಲ್ಲ ಎಷ್ಟೋ ಸಂದರ್ಭದಲ್ಲಿ, ಹಾಕಿದ ದುಡ್ಡು ಸಿಗಲ್ಲ ಎಷ್ಟೋ ಸರಿ, ಆಯಿತಾ, ಭತ್ತ ಬೆಳೆದ ಸಂದರ್ಭದಲ್ಲಿ ಹಾಕಿದ ದುಡ್ಡು ಸಿಗಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಯಾಕೆ ಇಷ್ಟು ಕಷ್ಟಪಟ್ಟು ಈ ಬೆಳೆ ಬೆಳಿಬೇಕು, ಬೇರೆ ಬೆಳೆಯೋಣ, ಕಮರ್ಷಿಯಲ್ ಕ್ರಾಪ್ ಬೆಳೆಯೋಣ. ಹಾಂ, ತಪ್ಪಲ್ಲ. ಯಾಕಂತಂದರೆ ಅವರು ಈಗ ಲಾಸ್ ಆದಾಗ ಯಾರೂ ತುಂಬಿಕೊಡಲ್ಲ ಆ ಲಾಸ್ನ, ಸರ್ಕಾರನೂ ತಲೆ ಕೆಡಿಸ್ಕೊಳ್ಳಲ್ಲ. ಬೆಂಬಲ ಬೆಲೆ ಅಂತಾರೆ, ಮತ್ತೊಂದು ಅಂತಾರೆ, ಬಟ್ ಅದು ಎಷ್ಟರ ಮಟ್ಟಿಗೆ ಯಾರಿಗೆ ಹೆಂಗೆ ತಲುಪ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಬಟ್ ಈ ಸಂದರ್ಭದಲ್ಲಿ ಸರ್ಕಾರಗಳು ಈಗ ಬೇಡಿಕೆ ಕೊರತೆ ಇರುವಂತಹ ಉತ್ಪನ್ನಗಳನ್ನು ಬೆಳೀರಿ ಅಂತ, ಅದು ಕೆಲವೊಂದು ಭಾಗಗಳಿಗೆ ಏನು ಆಲ್ರೆಡಿ ಒಂದೊಂದು ಡಿಸ್ಟಿಕ್ಕಿಗೆ ಒಂದೊಂದು ಬೆಳೆ ಅನ್ನುವಂಥ ಒಂದು ನಿಗದಿ ಮಾಡೋದಕ್ಕೆ ಹೊರಟರು. ಬಟ್ ಅದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಯಿತು, ಯಾವ ಥರ ಜನರನ್ನು ತಲುಪ್ತಾ ಇದೆ, ರೈತರನ್ನು ತಲುಪ್ತಾ ಇದೆ. ಬೆಲೆ ಏರಿಕೆ ಅಂದಿದ ತಕ್ಷಣ ಎಲ್ಲರೂ ಭತ್ತ ಬೆಳೆಯೋದು, ತರಕಾರಿ ಯಾವುದೋ ಒಂದು ಈಗ ಸದ್ಯಕ್ಕೆ ಬೆಲೆ ಜಾಸ್ತಿ ಇದೆ, ಇನ್ನೊಂದು 3 ತಿಂಗಳಿಗೆ ಅದು ಇಳುವರಿ ಬರೋ ಅಷ್ಟೊತ್ತಿಗೆ ಈ ಬೆಲೆ ಹಿಂಗೆ ಇರುತ್ತಾ, ಅದು ಫೋರ್ಕಾಸ್ಟ್ ಮಾಡೋರು ಯಾರು? ಅಟ್ಲೀಸ್ಟ್ ನಮ್ಮ ಜೊತೆಗೆ ಅಧಿಕಾರಿಗಳಿರ್ತಾರೆ, ಕೃಷಿ ಅಧಿಕಾರಿಗಳಿರ್ತಾರೆ, ಸರ್ಕಾರದವ್ರು ಇರ್ತಾರೆ, ಇವರು ತಿಳುವಳಿಕೆಯನ್ನು ಕೊಡಬೇಕಾಗತ್ತೆ. ಇದು ಎಲ್ಲೋ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕಾದ ಅವಶ್ಯಕತೆ ಇದೆಯಾ ನಮ್ಮ ರೈತರಿಗೆ ಅಂತ ಏನು ಹೇಳ್ತೀರಿ? ಅಲ್ಲ, ಈಗ ಏನಾಗಿದೆ ಅಂದರೆ ಮೇಡಮ್, ಸುಮ್ಮನೆ ಬಾಯಲ್ಲಿ ರೈತರು ದೇಶದ ಬೆನ್ನೆಲುಬು, ಅನ್ನದಾತರು ಅನ್ನೋದಷ್ಟೇ ಲೆಕ್ಕಕ್ಕೆ ಅದು. ಇವತ್ತು ಏನಾಗಿದೆ ಅಂದರೆ, ಬರೀ ಅಕ್ಕಿ ಒಂದಲ್ಲ ನಾವು ಡಿಶನ್ನು, ಈಗ ಹೆಸರು ಇರ್ಬೋದು, ಉದ್ದಿರ್ಬೋದು, ತೊಗರಿ ಇರ್ಬೋದು, ಪ್ರತಿಯೊಂದು ಇದರಲ್ಲೂ ಮುಂದಿನ ದಿನಗಳಲ್ಲಿ ಆಹಾರ ಬರುತ್ತೆ ಅಂತ ನಾನು ನಿಮ್ಮ ಸ್ಟುಡಿಯೋದಲ್ಲಿ ಹೇಳಿದೆ. ಮುಂದಿನ ದಿನಗಳಲ್ಲಿ ಆಹಾರ ಸಿಗಲ್ಲ, ಅದಕ್ಕೆ ಒಂದು ಇದಾಗ್ತದೆ, ಆ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ರೈತರು ಸುಮ್ಮನೆ ಅನ್ನದಾತರು ಅಂತಾರೆ. ಎಷ್ಟು ವರ್ಷದಿಂದ, ಸುಮಾರು ಸ್ವಾತಂತ್ರ್ಯ ಬಂದ 1947ರಿಂದ ಇದುವರೆಗೂ 78 ವರ್ಷ 77 ವರ್ಷ ಸ್ವಾತಂತ್ರ್ಯ ಬಂದಾಯಿತು. ಅವತ್ತಿಂದ ದೇಶದ ಬೆನ್ನೆಲುಬು ಅಂತ ಗಾಂಧೀಜಿಯವರು ಕರೆದ್ಬಿಟ್ಟು ಹೋದರು. ಅದೇ ಮಾತು ಇವತ್ತು ವಾಡಿಕೆಯಲ್ಲಿದೆ. ಆದರೆ ರೈತನ ಕಷ್ಟ ಏನು, ಸುಖ ಏನು ಅಂತ ಈಗ ಹೇಳಿದ್ರು ನಮ್ಮ ಪ್ರಕಾಶ್ ಕಾಮಡಿಯವರು. 7ನೇ ಯೋಗ ತಗೊಂಡ್ಬಂದು ಎಷ್ಟು ಖರ್ಚಾಗ್ತದೆ ಏನು ಅಂತ, ರೈತನು 1 kg ಅಕ್ಕಿ ಭತ್ತ ಬೆಳಿಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ಅದ್ರ ಏನು ಅಂತ ಲೆಕ್ಕ ಮಾಡ್ತಾ ಇಲ್ಲ. ಸುಮ್ಮನೆ MSP 2000, ಕಬ್ಬು ಬೆಳೀರಿ, ಕಬ್ಬಿಂದ ಎಷ್ಟು ಸಹ ಉತ್ಪನ್ನಗಳಾಗ್ತವೆ, ಏನೇನು ಇದಾಗ್ತದೆ, ಅದು ಎಷ್ಟು ಇದಾಗ್ತದೆ ಅಂತ ಯಾರೂ ಲೆಕ್ಕ ಆಗ್ತಾ ಇಲ್ಲ. ಕಬ್ಬು ಟನ್ನಿಗಿಷ್ಟು ಕೂಲಿ ಕೊಡಬೇಕು, ಅವನು ಇದು ಮಾಡಬೇಕು, ಹೊಲದಲ್ಲಿ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಕೆಲಸ ಮಾಡಬೇಕು, ಅವನು ಬೆಳಗಿಂದ ಸಂಜೆವರೆಗೂ ಆಗ್ಬೋದು. ಒಂದು 2ನೇದು ಬಂದು ಏನು ಮಾಡ್ತಾರೆ ಅಂದರೆ, ಕರೆಂಟು ರಾತ್ರಿ ಹೊತ್ತು ಕೊಡ್ತಾರೆ. ರಾತ್ರಿ ಹೊತ್ತು ಯಾವ ಮನುಷ್ಯ ಹೋಗಿ ಕಚ್ಚಾ ಹಾವು ಒಡೆಯ ಕಳ್ಳ ಅಂತೇಳಿ ಕರೆಂಟ್ ಕತ್ತಲಲ್ಲಿ ಯಾರು ಮಾಡ್ತಾರೆ ಕೆಲಸ? ಇದು ಸರ್ಕಾರ ಅವೈಜ್ಞಾನಿಕವಾಗಿ ಕೆಲವು ನಿರ್ಧಾರಗಳು ತಗೊಂಡಿದೆ. ಸುಮ್ಮನೆ ಏನೋ ಒಂದು ಹೇಳೋದು, ನಾವು ಹಿಂಗೆ ಮಾಡಿದ್ವಿ, ನಾವು ಹಂಗೆ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತ ಇವು ಬಾಯಲ್ಲಿ ಹೇಳ್ತಾ ಇದ್ದಾರೆ ಹೊರತು ಕಾರ್ಯಗತ ಬರ್ತಾ ಇಲ್ಲ. ಅದಕ್ಕಾಗಿ ಏನು ಮಾಡಿದ್ದಾರೆ ಅಂದರೆ, ಇವತ್ತು ರೈತ ಪ್ರತಿಯೊಬ್ಬನೂ ಎಲ್ಲ ಒಂದು ಪ್ರೈವೇಟ್ ಫ್ಯಾಕ್ಟ್ರಿಯಲ್ಲಿ 12,000 10,000 12,000 ತಗೊಳ್ಳೋನು ಅವ್ನು ಏನು ಕೊಡ್ತಾರೆ ಇವತ್ತು ಕೂಲಿ? ರೈತರಿಗೆ ಕೊಡಲ್ಲ, ರೈತರು ಕೊಡಲ್ಲ. ರೈತ ಇದು ಮಾಡ್ತಾರೆ, ಒಕ್ಕಲಿಕೆ ಮಾಡ್ತಾರೆ ಅಂತಂದ್ರೂ ಕೂಡ ಕೊಡೋದಿಲ್ಲ. ಆಸ್ತಿ ಎಷ್ಟೈತೆ, ಬಾಡಿಗೆ ಎಷ್ಟು ಬರ್ತದೆ, ಈ ಥರ ಒಂದು ಲೆಕ್ಕಾಚಾರಗಳಾಗಿದೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ರೈತರು, ಅಯ್ಯೋ ನಾವ್ಯಾಕೆ ಕಷ್ಟಪಡ್ಬೇಕು, ಅಸಡ್ಡೆ ಮನೋಭಾವ ಶುರುವಾಗಿದೆ. ಅದನ್ನು ನಾವು ಹೇಳ್ತಾನೆ ಇದ್ದೀವಿ ಸುಮಾರು ವರ್ಷಗಳಿಂದ. ಸರ್ಕಾರ ಯಾವುದೇ ಸರ್ಕಾರ ಬರಲಿ ರೈತರ ಬಗ್ಗೆ ಗಮನ ಹರಿಸಿ, ನೀವು ರೈತರ ಬಗ್ಗೆ ನೋಡಿ, ರೈತರ ಬಗ್ಗೆ ಒಂದು ಸ್ವಲ್ಪ ಯುವಕರು ಅಂದರೆ ರೈತ ಮನೆಗಳಿಂದ ಬರ್ತಕ್ಕಂಥ ಯುವಕರೆಲ್ಲ ಬೆಂಗಳೂರು ಸಿಟಿಗಳಿಗೆಲ್ಲ 10,000 15,000 20,000ಕ್ಕೆಲ್ಲ ಕೆಲಸಗಳಿಗೆ ಹೋಗೋದನ್ನ ತಪ್ಪಿಸಿ ಅದಕ್ಕೇನಾದರೂ ವೈಜ್ಞಾನಿಕವಾಗಿ ನೀವು ಮಾಡಿ ಅಂತ ನಾವು ಬೇಕಾದಷ್ಟಲ್ಲಿ ಎಲ್ಲ ಬಡ್ಕೊಂತಾನೆ ಇರ್ತೀವಿ. ಏನು ಬಡ್ಕೊಂಡ್ರು ನೀವು ಬಡ್ಕೊಂಡ್ರೆ ನಾವು ಮಾಡೋದೇ ಮಾಡ್ತೀವಿ ಅಂತ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಇವತ್ತು ಅವರು ಇದ್ದಿದ್ದೆಲ್ಲ ಅವ್ರ ಪ್ರಾಡಕ್ಟ್ಗಳೆಲ್ಲ ಬೆಲೆ ಜಾಸ್ತಿ ಆಗ್ತಾಯಿದೆ. ಇವತ್ತು ನೋಡಿ ಮೇಡಮ್, ಇವಾಗ ಗಂಗಾವತಿಯಲ್ಲಿ 1,800 ರೂಪಾಯಿ ಭತ್ತ ಸಿಗುತ್ತೆ ಕ್ವಿಂಟಲ್ಲು. 1,800 ರೂಪಾಯಿ ಭತ್ತ ಕ್ವಿಂಟಲ್ಗೆ ಎಷ್ಟಾಗುತ್ತೆ? 70 kg 75 kg ರೈಸ್ ಬರುತ್ತೆ, ಅಂದರೆ ಅಕ್ಕಿ ಬರುತ್ತೆ. 70 kg ನೀವು ಮಾಡಿದಾಗ ಅವರಿಗೆ ಎಷ್ಟು ಅಧಿಕ ಲಾಭ ಆಯಿತು? ನಿಜ, 30 ರೂಪಾಯಿ ಬೀಳ್ತದೆ ಅಷ್ಟೇ. 1 kg ರೈಸು ಮ್ಯಾಕ್ಸಿಮಮ್ 30 ರೂಪಾಯಿ 30 ರೂಪಾಯಿ ಬೀಳುತ್ತೆ ಸರ್, ಅಷ್ಟೇ ಬೀಳುತ್ತೆ. ಅವ್ರು ಮಾರೋದು ನೋಡಿದ್ರೆ ಲೆಕ್ಕ ಇಲ್ಲದಷ್ಟು. ನೋಡಿ ತಿನ್ನೋರು ಅದನ್ನ ಜಾಸ್ತಿ ಮಾಡಿದಾಗ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಬೆಳೆಯೋರ ಸಂಖ್ಯೆ ಅದನ್ನ ಕಡಿಮೆ ಇದೆ ಅಂತ ಅಲ್ಲ, ಬೆಳೆಯೋರ ಸಂಖ್ಯೆ ಅಲ್ಲ, ಕುಚ್ಚಲಕ್ಕಿ ಬೆಳೆಯೋರ ಸಂಖ್ಯೆ ಅಲ್ಲ. ಅದು ಮಿಲ್ಲು ಬಂದಾಗ ಕುಚ್ಚಲಕ್ಕಿ ಮಾಡೋದು, ಬೇಯಿಸ್ಬಿಟ್ಟು ಅದನ್ನ ಮತ್ತೆ ಅವ್ರು ಒಣಗಿಸಿ ಅದನ್ನ ರೈಸ್ ಮಾಡೋದು. ಆದ್ರೆ ಮಾಮೂಲಿ ರೈಸ್ ಇದೆಯಲ್ಲ ನಮ್ದು, ಅದನ್ನ ಬರೀ ಮೇಲ್ಗಡೆ ಒಟ್ಟು ತೆಗಿತಾರೆ. ಅವ್ರಿಗೆ ಒಟ್ಟಲ್ಲಿ ಕಾಸಿದೆ, ತೌಡಲ್ಲಿ ಕಾಸಿದೆ, ಪಾಲಿಶಲ್ಲಿ ಕಾಸಿದೆ, ಅಕ್ಕಿಯಲ್ಲೂ ಕಾಸಿದೆ. ಎಷ್ಟು ಬರುತ್ತೆ ಪ್ರಾಡಕ್ಟ್ ಗೊತ್ತಾ? ಅದ್ರಲ್ಲಿ ಬಿಸಾಕ ಅಂತ ಪ್ರಾಡಕ್ಟ್ ಯಾವುದೂ ಇಲ್ಲ, ಏನೂ ಬರಲ್ಲ. ನಿಜ ನಿಜ. ಇವತ್ತು ಬಿಸ್ಕೆಟ್ ಮಾಡ್ತಾರಲ್ಲ, ಅದು ಪಾಲಿಶ್ ರೈಸಲ್ಲೇ ಬಿಸ್ಕೆಟ್ಗಳು ಮಾಡೋದು. ಇವತ್ತು ಪಾಲಿಶಲ್ಲೇ ಎಣ್ಣೆ ತೆಗೆಯೋದು, ಪಾಲಿಶಲ್ಲೇ ಒಂದು ಈ ಆಯಿಲ್ ಬರ್ತದೆ ಈ ಗಾಡಿಗಳಿಗೆಲ್ಲ ಹಾಕ ಆಯಿಲು, ಅಂತ ಆಯಿಲಲ್ಲಿ ಮಿಷಿನರಿ ಮಾಡಿ ತೆಗಿತಾರೆ. ಅಂತಾರೆ. ಯಾಕಂದ್ರೆ ನಮ್ಮ ವೆಂಕಟರೆಡ್ಡಿಯವ್ರು ಗೊತ್ತು ನಮಗೆ, ಸ್ವಲ್ಪ ಸ್ವಲ್ಪ ಅಲ್ಲ ಅಕ್ಕಿ ಬರುತ್ತಲ್ಲ, ಭತ್ತ ಒಟ್ಟು ತೆಗೆದಾದ್ಮೇಲೆ ಅದ್ರ ಮೇಲೆ ಪಾಲಿಶ್ ಮಾಡ್ತಾರೆ. ಆ ಪಾಲಿಶ್ ಬರೋದೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಅಂದರೆ ಬಿಸ್ಕೆಟ್ಟು, ಎಣ್ಣೆ, ಈ ಆಯಿಲು ಎಲ್ಲ ತೆಗಿತಾರೆ. ಆಮೇಲೆ ಆ ಒಟ್ಟನ್ನು ಇಟ್ಗೆಗೂಡು, ಕೋಳಿ ಫಾರಮು ಎಲ್ಲಕ್ಕೂ ಉಪಯೋಗಿಸ್ತಾರೆ. ಅವ್ರಿಗೆಲ್ಲ ಲಾಭನೇ. ಆದರೆ ರೈತನಿಗೆ ಅಲ್ಲಿ ಕುಯ್ದು ಕಣದಲ್ಲಿ ಹಾಕಿದ ಭತ್ತ ಅಂದರೆ ಮುಗೀತ ಅವನ ಕತೆ. ತಗೋ 1,600 ರೂಪಾಯಿ 1,700 ರೂಪಾಯಿ. ಇವತ್ತು ಭತ್ತ 1,600 1,700. ಮಷಿನ್ಗಳು ಬಂದ್ಮೇಲೆ ಮೇವು ಸಿಗ್ತಾ ಇಲ್ಲ ಸರಿಯಾಗಿ, ಕರೆಕ್ಟಾಗಿ ಅಂತ ಆ ಥರದ ಪರಿಸ್ಥಿತಿ. ಎಸ್, ಇಲ್ಲ ಹೇಳಿದ ವಿಚಾರ ಸರ್ಕಾರ ಮತ್ತು ಅಧಿಕಾರಿಗಳು ಇದನ್ನ ಯಾವುದನ್ನು ಕೂಡ ಇವತ್ತಿನ ತಲೆಮಾರು ಅಂತ ಹೇಳಂಗಿಲ್ಲ. ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಇದ್ರ ಬಗ್ಗೆ ಚಿಂತನೆ ನಡೆಸೋದನ್ನೇ ಬಿಟ್ಬಿಟ್ಟಿದ್ದಾರೆ. ಸರ್ಕಾರಗಳು ಅದ್ರ ಬಗ್ಗೆ ಕ್ರಮ ವಹಿಸಿ ಅವ್ರನ್ನ ಕೈ ಹಿಡಿದು ಕೆಲಸ ಮಾಡೋದನ್ನ ಮಾಡ್ತಿದ್ದಾರೆ. ಏನು ಈ ಲೆಕ್ಕಾಚಾರ ಇದೆ, ಏನು ಇದಕ್ಕೆ ಮುಂಚೆ ಏನು ಹೇಳಿದ್ರು, ಎಷ್ಟು ಪ್ರೊಡಕ್ಷನ್ ಇದೆ, ಎಷ್ಟು ಡಿಮ್ಯಾಂಡ್ ಇದೆ, ಇದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಫ್ಯೂಚರ್ ಏನಾಗುತ್ತೆ ಅಂತ ಇದಕ್ಕೆ ನೀವು ಸ್ಪಷ್ಟವಾಗಿ ಏನು ಹೇಳಬೇಕಂದ್ರೆ, ಏನು ಇವಾಗ ನೀವು ಹೇಳಿದ್ರಲ್ಲ ಪ್ರಶ್ನೆ, ಯಾವ ಪ್ರದೇಶದಲ್ಲಿ ಏನು ಬೆಳಿಬೇಕು ಅಂತ, ಇದುವರೆಗೂ ಒಂದು ಪಾಲಿಸಿ ಮಾಡೋಕ್ಕೆ ಸರ್ಕಾರದ ಕೈಯಲ್ಲಿ, ಅಧಿಕಾರಿಗಳ ಕೈಯಲ್ಲಿ ಆಗಲಿಲ್ಲ. ಅವ್ರು ಈ ಕೆಲಸ ಬಿಟ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ತಾರೆ. ಅವರ ಒಂದು ಡೈವರ್ಷನಿಂದನೇ ಈ ಪರಿಸ್ಥಿತಿ ಇನ್ನಷ್ಟು ಕೆಟ್ಟಕ್ಕೆ ಹೋಗ್ತಿದೆ. ಏನಾಗ್ತಿದೆ, ಬೆಳೆಯೋರು ಕಡಿಮೆ ಯಾಕಾಗ್ತಾ ಇದ್ದಾರೆ, ಲಾಭ ಇಲ್ದಿರೋ ಕಾರಣಕ್ಕೆ. ಇವತ್ತು ಲಾಭ ಇಲ್ದಿರೋ ಕಾರಣಕ್ಕೆ ನಾವು ಕೂಡ ಅದನ್ನು ಬೆಂಬಲಿಸಬೇಕಾಗ್ತಿದೆ. ಇನ್ನಷ್ಟು ಬೆಲೆ ಜಾಸ್ತಿ ಆಗಲಿ, ಏನು ಕೃಷಿ ಬೆಲೆಗಳು ಜಾಸ್ತಿ ಆಗಿದ್ರೆ ಇವಾಗ ಕೆಲಸ ಆರಿಸಿ ಬೆಂಗಳೂರಿಗೆ, ನಗರ ಪ್ರದೇಶ ಹೋಗಿರೋ ಜನ ಪುನಃ ಊರಿಗೆ ಹೋಗಿ ಕೃಷಿ ಪ್ರಾರಂಭ ಮಾಡೋಂಥ ಅವಕಾಶ ಆದರೂ ಸಿಕ್ಕುತ್ತೆ. ಬೆಲೆ ಜಾಸ್ತಿ ಆಗಲಿ ಅಂತ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ನಿಜ. ಓಕೆ, ತೇಜಸ್ವಿ ಪಟೇಲ್ ಅವರು ಇದ್ದಾರಾ ಲೈನಲ್ಲಿ? ಸರ್, ಅಂತಿಮವಾಗಿ ಏನು ಹೇಳ್ತೀರಿ ತೇಜಸ್ವಿ ಪಟೇಲ್ ಸರ್, ಸರ್ಕಾರಕ್ಕೆ ನಿಮ್ಮೊಂದು ಮನವಿ, ಅಥವಾ ಈ ಒಂದು ಪರಿಸ್ಥಿತಿಯಿಂದ ರೈತರಿಗೂ ಲಾಭ ಆಗಬೇಕು ಮುಂದಿನ ದಿನಗಳಲ್ಲಿ ಅನ್ನೋದಾದ್ರೆ ಏನು ಹೇಳ್ತೀರಿ ಸರ್? ಮೇಡಮ್, ಈ ಯಾವ್ದೇ ಪಕ್ಷದ ಸರ್ಕಾರ ಬರ್ಲಿ, ಒಂದು ಗುಪ್ತಚರ ಇಲಾಖೆ ಅಂತಿದೆ. ಏನಂದ್ರೆ ಪಕ್ಷಕ್ಕೆ ಏನ್ ಥ್ರೆಟ್ ಇದೆ, ಸರ್ಕಾರಕ್ಕೆ ಏನ್ ಥ್ರೆಟ್ ಇದೆ ಅನ್ನೋದನ್ನ ವಾಚ್ ಅಂಡ್ ವಾರ್ಡ್ ಮಾಡ್ತಾರೆ 24x7. ನಿಜ ಸರ್, ನಿಜ. ಮೇಡಮ್, ನಿಜ ಸರ್, ನಿಜ, ನೀವ್ ಹೇಳೋದ್ ನಿಜ. ಬಟ್ ರೈತರಿಗೆ ಫೋರ್ಕಾಸ್ಟ್ ಮಾಡೋದಕ್ಕೆ ಎಲ್ಲಾ ಆಯೋಗಗಳು, ಅಧಿಕಾರಿಗಳು, ಆಯ್ತಾ, ಕೃಷಿ ಎಲ್ಲರೂ ಇದಾರೆ. ಬಟ್ ಅದ್ ಎಷ್ಟ್ರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗ್ತಿದೆ, ಏನಾಗ್ತಿದೆ ಹೇಳಿ ಸರ್, ಮುಂದುವರಿಸಿ. ಇಲಾಖೆ 24x7 ಸರ್ಕಾರ ಉಳಿಸ್ಲಿಕ್ಕೆ ಯಾವ ರೀತಿಯಾದ ಕಾರ್ಯಕ್ರಮಗಳನ್ನ ಹಾಕ್ಬೇಕು, ಮುನ್ಸೂಚನೆಗಳು ಕೊಡ್ಬೇಕು, ಯಾರು ಎಲ್ಲಿ ಸೇರ್ತಾರೆ, ಯಾರೆಲ್ಲಿ ಹೋಗ್ತಾರೆ, ಎಲ್ಲ ಮಾಹಿತಿ ಕೊಡ್ತಾರೆ ಸರ್ಕಾರದವರಿಗೆ. ಈ ಗುಪ್ತಚರ ಇಲಾಖೆ ಅಂತ ಒಂದು ಏಜೆನ್ಸಿನ ಕೃಷಿ ವಿಷಯಕ್ಕೆ ಏನಾದ್ರು ಸ್ಥಾಪಿಸಿ, ರೈತನ ಉತ್ಪಾದನೆ ವೆಚ್ಚ ಎಷ್ಟಾಗ್ತಾ ಇದೆ, ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಡಿಮ್ಯಾಂಡ್ ಇದೆ, ಏನ್ ಕ್ವಾಲಿಟಿ ಇದೆ, ಅಂತಾರಾಷ್ಟ್ರೀಯ ಡಿಮ್ಯಾಂಡ್ ಏನಿದೆ, ಡೊಮೆಸ್ಟಿಕ್ ಡಿಮ್ಯಾಂಡ್ ಏನಿದೆ, ಹವಾಮಾನದ ಫೋರ್ಕಾಸ್ಟ್ ಏನಿದೆ, ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತಾ ಕಾಲ ಕಾಲಕ್ಕೆ ರೈತನಿಗೆ ಅಶ್ಯೂರ್ಡ್ ನೀನು ಇವತ್ತು ಭತ್ತ ಬೆಳೆಯಪ್ಪ ನಿನಗೆ ಇಷ್ಟ ಹಣ ನಾನು ಕಟಾವ್ ಆದ್ಮೇಲೆ ಕೊಟ್ಟೆ ಕೊಡ್ತೀನಿ, ನೀನು ಕಬ್ಬು ಬೆಳೆಯಪ್ಪ ನಿನಗೆ ಕಟಾವ್ ಕೊಡ್ತಾ ಕಟಾವ್ ಆದ್ಮೇಲೆ ಹಣ ಕೊಡ್ತೀನಿ, ಟೊಮೊಟೊ ಬೆಳೆಯಪ್ಪ ಈರುಳ್ಳಿ ಬೆಳೆಯಪ್ಪ ನಿನಗೆ ಇಷ್ಟ ಹಣ ಕೊಡ್ತೀನಿ ಅನ್ನೋದು ಅಶ್ಯೂರ್ ಆಗಿ ಕೊಡಕ್ ಸಾಧ್ಯ ಇದ್ರೆ ಅಂದ್ರೆ ಬಿತ್ತನೆ ಅಥವಾ ನಾಟಿ ಮಾಡುವಂತ ಸಂದರ್ಭದಲ್ಲಿ ಒಂದ್ ಕಂಡೀಷನ್ ಹಾಕ್ಬೇಕು ಸರ್ಕಾರದ ರೈತರಿಗೆ, ನಾವು ನಿಮಗೆ ಹಣ ಕೊಡ್ತೀವಿ ಆದ್ರೆ ನಿಮ್ಮ ಉತ್ಪಾದನೆ ಗುಣಮಟ್ಟದಲ್ಲಿರ್ಬೇಕು, ಹೆಚ್ಚು ರಸಾಯನ ಹಾಕಬಾರದು, ತಿಂದರದ ಆರೋಗ್ಯ ಕೆಡಬಾರದು ಅನ್ನೋ ಒಂದು ಕಂಡೀಷನ್ ಅನ್ನು ಹೊರತುಪಡಿಸಿ ಇನ್ನು ಉಳಿದಂತೆ ಎಲ್ಲಾ ರೀತಿಯಾದ ಮಾನಿಟರಿಂಗ್ ಮಾಡಿದ್ರೆ ಸರ್ಕಾರ ಬಹುಶಃ ಬೆಳೆದಂತ ರೈತ ಸಾಲ ಮಾಡ್ದಂಗಿರ್ಬೋದು, ಉಂಡಂತ ಗ್ರಾಹಕ ಆಸ್ಪತ್ರೆಗೆ ಹೋದಂಗಿರ್ಬೇಕು. ಇದು ಒಂದು ನಮ್ ಗುರಿ ಆಗ್ಬೇಕು ಅಂತ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ಅದ್ಭುತವಾಗಿ ಹೇಳಿದ್ರಿ. ಎಸ್, ಅಂತಿಮವಾಗಿ ತೇಜಸ್ವಿ ಪಟೇಲ್ ಅವರು ಗೊಬ್ಬರ ಹಾಕ್ಬೇಡಿ ರಸಗೊಬ್ಬರ ಅಂತ ಹೇಳಿದ್ರು, ಆದ್ರೆ ಒಂದು ಪಟೇಲ್ ಸಾಹೇಬ್ರೆ ರಸಗೊಬ್ಬರ ತಂದು ರೈತರು ಪರಿಚಯ ಮಾಡ್ಕೊಟ್ಟಿದ್ದಾರೋ ಸರ್ಕಾರ ಅಲ್ವಾ ಸರ್? ನಾನು ರಸಗೊಬ್ಬರ ಹಾಕಬೇಡಿ ಅಂತ ಹೇಳಲಿಲ್ಲ. ಅಲ್ಲ ಅಲ್ಲ ಅಲ್ಲ, ನಾನೊಂದು ವಿಷಯ ಹೇಳ್ತೀನಿ ತೇಜಸ್ ಸರ್, ನಾನು ಇರ್ಲಿ ಸರ್ ಇರ್ಲಿ. ಅಂತಿಮವಾಗಿ ಎಸ್ ವೆಂಕಟ ರೆಡ್ಡಿ ಅವರು ನೀವೇನು ಹೇಳ್ತೀರಿ ಸರ್? ಮೇಡಮ್, ಇವಾಗ ಶಾರ್ಟ್ ರನ್ ಅಲ್ಲಿ ಒಂದು ತಿಂಗಳು ಎರಡು ತಿಂಗಳಲ್ಲಿ ಈ ಬೆಳೆ ನಿರ್ವಹಣೆ ಪ್ರೈಸ್ ನ ಸ್ಟೆಬಿಲೈಸ್ ಮಾಡ್ಬೇಕಂದ್ರೆ ಸ್ಟಾಕ್ಸ್ ಏನಿದೆ ಅದನ್ನ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅದನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಜೊತೆಗೆ ಈ ಖರೀಫ್ ಸೋಯಿಂಗ್ಗೆ ನೀರು ಇನ್ ಟೈಮಲ್ಲಿ ಬಿಟ್ಟು ಭದ್ರಾ ಕಮಾಂಡ್ ಏರಿಯಾ ಇರ್ಬೋದು, ತುಂಗಭದ್ರಾ ಕಮಾಂಡ್ ಏರಿಯಾ, ಕೃಷ್ಣಾ ಕಮಾಂಡ್ ಏರಿಯಾ, ಕಾವೇರಿ ಕಮಾಂಡ್ ಏರಿಯಾದಲ್ಲಿ ಈ ಏರಿಯಾ ಇನ್ಕ್ರೀಸ್ ಮಾಡೋದಕ್ಕೆ ಈಗ ಮಲೆನಾಡು ಬಿಟ್ಬಿಡಿ, ಡ್ರೈನ್ ಪ್ಯಾಡ್ ಪ್ಯಾಡಿ ಹೋಯ್ತು. ಇದನ್ನು ತಕ್ಷಣ ಒಂದು ಇವಾಗಿರುವಂಥ ರೈಸು ಪ್ಯಾಡಿನ ಮ್ಯಾನೇಜ್ ಮಾಡೋದು, ಎರಡನೇದು ಏರಿಯಾ ಅಂಡರ್ ಪ್ಯಾಡಿ ಈ ಖರೀಫಲ್ಲಿ ಮುಂಗಾರಲ್ಲಿ ಎಕ್ಸ್ಪ್ಯಾಂಡ್ ಯಾವ ಥರ ಮಾಡಬೇಕು ಅಂತ ಈ ಡ್ಯೂಯಲ್ ಪಾಲಿಸಿನ ಸರ್ಕಾರ ತಗೊಂಡ್ರೆ ನಮ್ಗೆ ಒಳ್ಳೆಯದು ಅಂತ ಅನಿಸುತ್ತೆ ಮೇಡಮ್. ಓಕೆ ಓಕೆ, ನಾರಾಯಣ ರೆಡ್ಡಿ ಅವ್ರು ಏನು ಹೇಳ್ತೀರಿ ಅಂತಿಮವಾಗಿ? ಮೇಡಮ್, ಕೃಷಿ ಅಧಿಕಾರಿಗಳು ಸಂಬಳ ಕೊಡ್ತಿದ್ದಂಗೆ ಅವ್ರು ಏನು ಮಾಡೋದಂದ್ರೆ ಮರೆತುಬಿಟ್ಟು ಮನೆಯಲ್ಲ ಕೂತಿದ್ದಾರೆ. ಅವರು ಏನು ಮಾಡ್ತಾರೆ ಅಂದರೆ ಏನಾದರೂ ಕಂಡುಹಿಡಿದಾಗ ಒಂದು ವಸ್ತು ರೈತರು ಬೇಕು ಅಂದಾಗ ಅವರು ಸರಿಯಾಗಿ ರೈತರು ಕೊಡಲ್ಲ, ಅದು ಪ್ರೈವೇಟ್ ಕಂಪ್ನಿಗೆ ಮಾರ್ಕೊಂಬಿಟ್ಟು ರೈತರು ಬೀಜ ಕೊಡೋಕೆ ಹೋದಾಗ ಬೀಜ ಕೊಡಬೇಕು. ಇವತ್ತು ಟೊಮೊಟೊ ಒಂದೇ ಅಂತಲ್ಲ ಮೇಡಮ್, ನೀವು ಟೊಮೊಟೊ ಒಂದು ಹೇಳಿದ್ರೆ ಬೆಳೀತಾರೆ ಅಂತ ರೈತರು. ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಡೌನ್ ಆಗಿದೆ. ಬದನೆಕಾಯಿ ಅಂತೂ ಕೇಳೋದೇ ಇಲ್ಲ, ಬರೀ 100 ರೂಪಾಯಿ ಒಂದು ಮೂಟೆ ಬದನೆಕಾಯಿ ಇವತ್ತು ರೈತ ಅದು ಬೆಳೆದಿದ್ದು ಸಿಗಲ್ಲ. ಅವರು ಖರ್ಚು ಮಾಡಿದ ಅದಕ್ಕೆ ಮೆಡಿಷನ್ಗಳು ಎಷ್ಟು ಮೆಡಿಷನ್ ಎಷ್ಟು ಗೊಬ್ಬರಗಳು ಹಾಕ್ತಾರೆ ಅಂದರೆ ಅಷ್ಟಲ್ಲಿ ಇಲ್ಲ ಅಂದ್ರೆ ಹುಳ ಬೀಳ್ತದೆ. ಇವತ್ತು ಆ ಪರಿಸ್ಥಿತಿ ರೈತನ ಬಂದಿದೆ. ಸರ್ಕಾರಗಳು ರೈತನ ಕಡೆ ಗಮನ ಹರಿಸಿ ರೈತನಿಗೊಂದು ಒಂದು ಏನು ಮಾಡಬೇಕು ಅಂತಂದರೆ ರೈತನಿಗೆ ಒಂದು ಅದು ಹೇಳ್ದಂಗೆ ಒಂದು ಯಾವುದಾದ್ರೂ ಒಂದು ಕಮಿಟಿ ಮಾಡಿ ಏನು ಬೆಳೆ ಹೆಂಗೆ ಬೆಳೀತಾರೆ, ಎಲ್ಲಿ ಹೋಗುತ್ತೆ, ಏನು ಬರುತ್ತೆ ಅಂತ ಹೇಳಿ. ಇವತ್ತು ನೋಡಿ ಆಂಧ್ರದಲ್ಲಿ ಪಟ್ಟುಬಡಿ ಅಂತೇಳಿ ಬೆಳೆ ಇಕ್ಕವಾಗಿ 10,000 ಕೊಡ್ತಾನೆ, ಆದರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಪಟ್ಟುಬಡಿ ಅಂತೇಳಿ ಕೊಡ್ತಾರೆ 10,000, ಆಮೇಲೆ ಅವರೇ ರೇಟ್ MSP ರೇಟ್ಗೆ ಅವರೇ ಪರ್ಚೇಸ್ ಮಾಡ್ತಾರೆ. ಅಲ್ಲಿ ಆಂಧ್ರದಲ್ಲಿ ರೈತ ಭರೋಸಾ ಕೇಂದ್ರ ಅಂತ ಮಾಡಿದ್ದಾರೆ ಸರ್. ರೈತ ಭರೋಸಾ ಕೇಂದ್ರ ಅಂತ ಹೇಳ್ಬಿಟ್ಟು ಹಳ್ಳಿ ಮಟ್ಟದಲ್ಲೇನೆ ರೈತರ ಹತ್ರ ಭತ್ತನ ಖರೀದಿ ಮಾಡಿ ಮಿಲ್ ಮಾಡಿ PDS ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸರ್ ಆಂಧ್ರ ಪ್ರದೇಶದಲ್ಲಿ. ಆ ಥರ ಎಲ್ಲ ಮಾಡಿದ್ರೆ ಈ ಸರ್ಕಾರಗಳು ಆಗ್ತವೆ. ಇವ್ರು ಅದೇನೋ ಹೇಳ್ದಂಗೆ ಸರ್ಕಾರ ನಮ್ದು ಉಳಿದ್ರೆ ಸಾಕು ಇದ್ರೆ ಸಾಕು ಅಂತೇಳಿ ಇವ್ರು ಮಾಡಿದ್ರೆ ಕೂತ್ಕೊಂಡ್ರೆ ರೈತರು ಬೆಳೆ ಕಮ್ಮಿ ಮಾಡಿ. ನಿಜ ನಿಜ. ಧನ್ಯವಾದ 4-5 ಜನಕ್ಕೂ ಕೂಡ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಈಗ ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ ಸರ್, ಥ್ಯಾಂಕ್ ಯು. ಎಸ್, ನೋಡ್ತಾ ಇದ್ರಲ್ಲ ವೀಕ್ಷಕರೇ, ನಾವು ಬೆಲೆ ಏರಿಕೆ ಅನ್ನೋದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಜನರ ಮುಂದಿಡುವಂತಹ ಪ್ರಯತ್ನ. ಒಂದು ಇಲ್ಲಿ ಶಾರ್ಟೇಜ್ ಆಗುತ್ತೆ, ಯಾಕಂತಂದರೆ ಪೂರೈಕೆ ಸರಿಯಾಗಿ ಆಗಲ್ಲ ಅಂತಂದಾಗ ಆಬ್ವಿಯಸ್ಲಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಹೋಗಲಿ, ಇದ್ರ ಎಲ್ಲದರ ಲಾಭ ನಮ್ಮ ರೈತರಿಗೆ ಸಿಗ್ತಾ ಇದೆ ಅನ್ನೋದಕ್ಕೆ ಖುಷಿ ಪಡೋಣ. ರೈತರು ಉದ್ಧಾರ ಆಗ್ತಾರೆ, ರೈತರು ಮುಂದಕ್ಕೆ ಬಂದರೆ ನಾವು ಕೂಡ ನೆಮ್ಮದಿಯಾಗಿರ್ಬೋದು ಅನ್ನೋವಂತಹ ವಾತಾವರಣ ಕೂಡ ಇಲ್ಲ. ಸೊ ಇದೆಲ್ಲವೂ ಕೂಡ ಬೇರೆಡೆಗೆ ಸೆಳೆಯುವಂತಹ ಪ್ರಯತ್ನಗಳು. ಸರ್ಕಾರ ಈ ಕುರಿತು ಕ್ರಮ ತೆಗೆದುಕೊಳ್ಳಬೇಕು. ರೈತರಿಗೆ ಕೇವಲ ಸುಮ್ಮನೆ ನಾವು ರೈತರು ಪರ ಅನ್ನೋದಲ್ಲ, ನೀವೇನು ಮಾಡಿದ್ದೀರಿ ರೈತರ ಪರವಾಗಿ ಯೋಜನೆಗಳನ್ನು ಅನ್ನೋದು ಮುಂದಿನ ದಿನಗಳಲ್ಲಿ ಫಸ್ಟು ಆ ಮಟ್ಟಿಗೆ ನೀವು ನಿಮ್ಮ ಸರ್ಕಾರದ ರೈತರಿಗೆ ಮಾಡಿರೋ ಉಪಯೋಗಗಳು, ಅವರಿಗೆ ಎಷ್ಟು ಲಾಭ ಪಡ್ಕೊಂಡಿದ್ದಾರೆ, ಎಷ್ಟು ಉದ್ಧಾರ ಆಗಿದ್ದಾರೆ ಅನ್ನೋದನ್ನ ಜನರ ಮುಂದೆ ಇಟ್ಟು ಮುಂದಿನ ದಿನಗಳಲ್ಲಿ ನೀವು ಓಟ್ ಕೇಳಕ್ಕೆ ಬರಬೇಕು ಅನ್ನೋದನ್ನ ವಿಧಿಸಬೇಕಾಗತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಸೀರಿಯಸ್ ನೋಟಕ್ಕೆ ತಗೊಳ್ತಾರ, ಅದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಈ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.